ಅಪರಾಧಿ ಸಿಕ್ಕಿದ ಇನ್ಸ್ಪೆಕ್ಟರ್ ಯಾರು ಅದೇ ಕೃಷ್ಣ ಇಲ್ಲ ನೀವು ಅವನು ಹುಡುಕ್ತಿದ್ದೀರಿ ಅಂತ ಗೊತ್ತಾದ ತಕ್ಷಣ ಅವನು ತಪ್ಪಿಸ್ಕೊಂಡು ಓಡೋ ಹಾಗೆ ಕಾಣಿಸುತ್ತೆ ಓಡ್ ಹೋಗುವಂತ ಹೇಳಿಯಲ್ಲ ನಾನು ಪೊಲೀಸ್ನವ್ರಿಗೆ ಹೆದರ್ಕೊಳ್ಳುವಂತ ಅಪರಾಧ ನಾನೇನು ಮಾಡಿಲ್ಲ ಇನ್ಸ್ಪೆಕ್ಟರ್ ನಾನು ಹುಡುಕೊಂಡು ಹಾರ್ಬರ್ಗೆ ಬಂದಿದ್ರಿ ಅಂತ ಗೊತ್ತಾಯ್ತು ಅದಕ್ಕೆ ನಾನೇ ಸ್ಟೇಷನ್ಗೆ ಬಂದು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಸ್ಟೇಷನ್ ನಲ್ಲಿ ಬಂದು ಕೂತ್ಕೊಂಡಿದ್ದ ತಕ್ಷಣ ಮಾಡಿದ ತಪ್ಪು ಸರಿ ಹೋಗುತ್ತಾ ಮಿಸ್ಟರ್ ಮದನ್ ಮೋಹನ್ ನೀವು ಸ್ವಲ್ಪ ಸುಮ್ಮನಿರಿ ಮಿಸ್ಟರ್ ಕೃಷ್ಣ ಮದುವೆ ಮಾಡ್ಕೊಂಡು ಹೆಂಡತಿ ಇರುವಾಗಲೇ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಂಡಿದ್ದ ತಪ್ಪಿಗೆ ನಿಮ್ಮನ್ನ ಅರೆಸ್ಟ್ ಮಾಡಿ ಕೋರ್ಟ್ ನಲ್ಲಿ ನಿಲ್ಲಿಸ್ತಾ ಇದ್ದೀನಿ ಇನ್ಸ್ಪೆಕ್ಟರ್ ನಿಮಗೆ ವಿಷಯ ಗೊತ್ತಾಗದೇನೆ ನೀವು ಐ ಆಮ್ ಸಾರಿ ನೀವು ಹೇಳೋದೇನಿದ್ರು ಕೋರ್ಟ್ ನಲ್ಲಿ ಹೇಳಿ ನಾವು ಯುವರ್ ಅಂಡರ್ ಅರೆಸ್ಟ್ ನಿಮ್ಮ ಅಪ್ಪ ಅಮ್ಮ ನಿನ್ನ ಕೃಷ್ಣ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕವಾಯ್ತು ಆ ಕೃಷ್ಣ ಜೈಲಿನಲ್ಲಿ ಹುಟ್ಟಿದ ಪಾಪ ಈ ಕೃಷ್ಣ ಜೈಲಿನಲ್ಲಿ ಸಾಯ್ತಾನೆ ಈಗಲಾದರೂ ಅರ್ಥ ಮಾಡ್ಕೋ ಈ ಮದನ ಮೋಹನ ಅಂದ್ರೆ ಮಣ್ಣು ಹೆಂಟೆನಿಂದ ಕಲ್ಲು ಚಪ್ಪಡಿನ ಪುಡಿ ಪುಡಿ ಮಾಡೋ ಭೂಪ ಅಂತ ವಾದ ಮಾಡೋ ಸಾಮರ್ಥ್ಯ ಇದೆ ಅಂತ ಸುಳ್ಳನೇ ಸತ್ಯ ಅಂತ ನಿರೂಪಿಸ್ತಾ ಇದ್ದೀರಾ ಯುವರ್ ಆನರ್ ಕಾನೂನಿನ ಯಾವುದೇ ಪುಸ್ತಕ ಜೀವನದ ಪುಸ್ತಕಕ್ಕಿಂತ ದೊಡ್ಡದೇನಲ್ಲ ಇವರು ನನ್ನ ಮೇಲೆ ಮಾತ್ರ ಒಂದೊಂದು ಆರೋಪ ಹೊಡೆದು ನಿಮಗೆ ಉತ್ತರ ಬೇಕಾದ್ರೆ ಅದು ನನ್ನ ಜೀವನದ ಪುಸ್ತಕದ ಪ್ರತಿಯೊಂದು ಪುಟದಲ್ಲೂ ಬರ್ತಿದೆ ಅದು ನಾನು ನಿಮಗೆ ತಿಳಿಸಬೇಕಾದ್ರೆ ನನ್ನ ಜೀವನದ ಕತೆ ನಾನು ನಿಮಗೆ ಹೇಳಬೇಕು ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಆಫೀಸ್ನಲ್ಲಿ ಕೆಲಸಕ್ಕೆ ಬೇಕಾಗಿತ್ತು ಅಂತ ಪೇಪರ್ನಲ್ಲಿ ಹಾಕಿಸಿದ್ರಲ್ಲ ಆ ಸುದ್ದಿ ಓದಿ ಇಂಟರ್ವ್ಯೂ ಇರೋದು ನಾಳೆ ನಾಳೆ ಬರೆದ್ಬಿಟ್ಟು ಇವತ್ತೇ ಬಂದಿದ್ದಿರಲ್ಲ ಸರ್ ಸರ್ ನಾಳೆ ಬಂದ್ರೆ ಆ ಕೆಲಸ ನನಗೆ ಸಿಗೋಲ್ಲ ಅದಕ್ಕೋಸ್ಕರ ಇವತ್ತೇ ನಿಮ್ಮನ್ನು ನೋಡೋಣ ಅಂತ ಬಂದೆ ಸರ್ ಕೆಲಸ ಸಿಗಲ್ಲ ಅಂತ ನೀವೇ ಹೇಳ್ತೀರಾ ಜಾತಿಯಲ್ಲಿ ನಾನು ಹರಿಜನ ನಾನು ಎಷ್ಟೇ ಓದಿದ್ರು ನನಗೆ ಯಾರೂ ಕೆಲಸ ಕೊಡಲ್ಲ ಅಂತಾರೆ ಸರ್ ನಾನೊಬ್ಬನೇ ಇದ್ದಿದ್ರೆ ನಾನು ಇಷ್ಟು ಯೋಚನೆ ಮಾಡ್ತಾ ಇರಲಿಲ್ಲ ಸರ್ ನನಗೊಬ್ಬ ಮಗಳಿದ್ದಾಳೆ ಅವಳು ಸಾಕಷ್ಟು ಓದಿದ್ದಾಳೆ ಮೂರು ದಿವಸದಿಂದ ಉಪವಾಸ ಇದ್ರು ತಂದೆ ಮನಸ್ಸನ್ನು ನೋಯಿಸಬಾರ್ದು ಅಂತ ನನ್ನ ಮುಂದೆ ನಗನಗ್ತಾ ಓಡಾಡ್ತಿದ್ದಾಳೆ ಸರ್
ಕಣ್ಣು ತುಂಬಾ ನೀರು ತುಂಬಿಕೊಂಡು ಬರೀ ಕಣ್ಣೀರ್ನಲ್ಲೇ ಹೊಟ್ಟೆ ತುಂಬಿಸ್ಕೊಳ್ತಿರೋ ಅವಳ ಮುಖ ನೋಡಿದ್ರೆ ಸರ್ ನನ್ನ ಹೊಟ್ಟೆ ಉರಿದೋಗುತ್ತೆ ಸರ್, ನನ್ನ ಹೊಟ್ಟೆ ಉರಿದೋಗುತ್ತೆ ಸರ್. ನಾನು ಹುಟ್ಟಿದ ಜಾತಿನೇ ನನಗೆ ವೈರಿಯಾಗಿ ನನ್ನ ಬಾಳ್ನೆ ಹಾಳು ಮಾಡಿಬಿಡ್ತು. ನೀವು ಕಷ್ಟಪಡ್ತಾ ಇರೋದು ನಿಮ್ಮ ಜಾತಿಯಿಂದಲ್ಲ, ಈ ಜನಗಳಲ್ಲಿ ತುಂಬಿರೋ ಅಜ್ಞಾನದಿಂದ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಕನಕದಾಸರು ಹೇಳಿದ್ರು, ಈ ನಮ್ಮ ಜನ ಬದಲಾಗಲಿಲ್ಲ. ನಿಮ್ಮ ಹೆಸರನ್ನು ಗೊತ್ತಾಗಿ ಮಹದೇವಯ್ಯ. ಗುಡ್ ಮಾರ್ನಿಂಗ್ ಸರ್. ಮಹದೇವಯ್ಯ ಸರ್, ನಾನು ನಿಮ್ಮನ್ನ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ನನ್ನ ಹತ್ರ ಕೆಲಸ ಮಾಡೋರು ಈ ರೀತಿ ಹರ್ಕಲ್ ಬಟ್ಟೆ ಹಾಕೋ ಕೂಡುದು, ಹೊಟ್ಟೆಗಿಲ್ಲದೆ ಒದ್ದಾಡಬಾರ್ದು. ತಗೊಳ್ಳಿ 1,000 ರೂಪಾಯಿ ಅಡ್ವಾನ್ಸ್. ನನ್ನ ಹತ್ರ ಕೆಲಸ ಮಾಡೋರು ನನ್ನ ಕ್ವಾರ್ಟರ್ಸ್ನಲ್ಲೇ ಇರಬೇಕು. ತಗೊಳ್ಳಿ ಬೀಗುತ್ತೆ, ನಾಳೆ ಕ್ವಾರ್ಟರ್ಸ್ ಶಿಫ್ಟ್ ಆಗ್ಬಿಡಿ. ಓಕೆ ಸರ್. ಆಶ್ಚರ್ಯನಾ, ನನ್ನ ಹತ್ರ ಕೆಲಸ ಮಾಡೋರಿಗೆ ಯಾವ ರೀತಿ ಕಷ್ಟನೂ ಇರಬಾರ್ದು ಅನ್ನೋದೇ ನನ್ನ ಉದ್ದೇಶ. ನಾನು ಇಷ್ಟು ದಿವಸ ಮನುಷ್ಯರನ್ನ ನೋಡಿದ್ದೇನೆ ಹೊರತು ಅವರಲ್ಲಿರೋ ದೇವರನ್ನ ನೋಡಿರಲಿಲ್ಲ. ಇವತ್ತು ನನಗೆ ಆ ದೇವರ ದರ್ಶನ ಆಗೋಯ್ತು ಸರ್. ನೀವು ಮಿಸ್ಟರ್ ಮಹದೇವಯ್ಯ, ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದು ಹೊಗಳಿಕೆ ಅಲ್ಲ, ಕಾರ್ಯದಲ್ಲಿ ಶ್ರದ್ಧೆ. ಹೋಗ್ಬಿಟ್ಟು ಬನ್ನಿ, ದೇವರು ಒಳ್ಳೇದು ಮಾಡಲಿ. ಕೃಷ್ಣ, ಪ್ರತಿ ವರ್ಷ ಗೋಕುಲಾಷ್ಟಮಿ ದಿನ ತಿಂಡಿ ಮಾಡ್ತಿದ್ದೆ, ನೈವೇದ್ಯ ಕಿಡ್ತಿದ್ದೆ. ಈ ವರ್ಷ ಮನೆಯಲ್ಲಿ ಒಂದು ಅಕ್ಕಿ ಕಾಳುನೂ ಇಲ್ಲ. ನಾನು ಉಪವಾಸ, ನೀನು ಉಪವಾಸ. ಅಪ್ಪ ಕೃಷ್ಣ. ಹೌದು ರಾಧ, ನಿನ್ನ ಕರೆ ಕೃಷ್ಣನ ಕೇಳಿಸಿದೆ, ಅದಕ್ಕೆ ಆ ಕೃಷ್ಣ ಮನುಷ್ಯನ ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಿದ್ದಾನೆ. ಏನಪ್ಪ ನೀನ್ ಹೇಳ್ತಾ ಇರೋದು? ಇವತ್ತು ಕೆಲಸ ಹುಡುಕೊಂಡು ಹಾರ್ಬರ್ಗ್ ಹೋಗಿದ್ದೆ. ಅಲ್ಲಿ ಕೃಷ್ಣ ಅನ್ನೋ ಒಬ್ಬ ದೊಡ್ಡ ಮನುಷ್ಯರು ನಾನು ಹರಿಜನ ಅಂತ ಗೊತ್ತಾದ ಮೇಲೂ ಪ್ರೀತಿಯಿಂದ ಮಾತಾಡಿಸಿದರು, ಒಂದು ಕೆಲಸನೂ ಕೊಟ್ರು. ಅಷ್ಟೇ ಅಲ್ಲ ನೋಡಿ, ನನ್ನ ಹತ್ರ ಮ್ಯಾನೇಜರ್ ಆಗಿರೋರು ಈ ರೀತಿ ಹರಕು ಬಟ್ಟೆ ಹಾಕೊಂಡಿರಬಾರ್ದು, ಹೊಟ್ಟೆಗಿಲ್ಲದೆ ಒದ್ದಾಡಬಾರ್ದು, ಚೆನ್ನಾಗಿರೋ ಮನೆಯಲ್ಲಿ ವಾಸ ಮಾಡಬೇಕು ಅಂತ ಹೇಳಿದ್ದೆ. ಒಂದು ಮನೆಯನ್ನು ಕೊಟ್ರು, ಕೈ ತುಂಬ ಅಡ್ವಾನ್ಸ್ ಕೊಟ್ರು. ಸಂತೋಷದಲ್ಲಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ವಿಜಯ್. ಏನ್ ಸರ್, ಏನ್ ಮಾಡ್ತಾ ಇದ್ದೀರಾ? ಕ್ಲೀನ್ ಮಾಡೋ ಹುಡುಗರು ಯಾರು ಬಂದಿರಲ್ಲ, ಅದಕ್ಕೆ ನಾನೇ ಕ್ಲೀನ್ ಮಾಡ್ತಿದ್ದೀನಿ. ನಾನು ಎಷ್ಟೋ ದಿವಸ ನೋಡ್ತಾ ಇದ್ದೀನಿ ವಿಜಯ್, ಆಫೀಸ್ನಲ್ಲೂ ಅಷ್ಟೇ, ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಬಾರ್ದು ಅನ್ನೋ ತಾರತಮ್ಯ ಇಲ್ಲದೆ ಎಲ್ಲಾ ಕೆಲಸನೂ ನೀವೇ ಮಾಡ್ತಾ ಇರ್ತೀರಾ, ಈ ಗುಣ ಎಲ್ಲರೂ ಇರಲ್ಲ. ಏನ್ ಸರ್, ಹಗಲು ರಾತ್ರಿ ಅಂದೇ ದುಡಿಯೋ ನೀವು, ನನ್ನ ಇಷ್ಟೊಂದು ಹೊಗಳ್ತೀರಾ? ನಾನ್ ಕೆಲಸದಲ್ಲಿ ಏನಾದ್ರೂ ಸದ್ಯ ತೋರಿಸ್ರೆ ಅದಕ್ಕೆ ನೀವೇ ಕಾರಣ, ನಿಮ್ಮನ್ನ ನೋಡೇ ನಾ ಕಲ್ತಿದ್ದು. ಗುಡ್ ಮಿಸ್ಟರ್ ವಿಜಯ್, ನೀವು ಮಾಡ್ತಿರೋ ಕೆಲಸಕ್ಕೆ ಮೆಚ್ಚಿ ನಾನು ನಿಮ್ಗೆ ಬಹುಮಾನ ಕೊಡಬೇಕು ಅಂತ ಇದ್ದೀನಿ. ಏನ್ ಬೇಕು ಹೇಳಿ. ಜೀವನದಲ್ಲಿ ಸ್ವತಂತ್ರವಾಗಿ ಬಾಳ್ಬೇಕು ಅಂತ ತುಂಬಾ ಆಸೆ, ಅದಕ್ಕೆ ನೀವೇ ಅವಕಾಶ ಮಾಡಿಕೊಡ್ಬೇಕು. ನಿಮ್ಮ ಆಸೆ ಏನು ಅಂತ ನನ್ಗೆ ಅರ್ಥ ಆಯ್ತು. ನಾನೊಂದು ಬೇರೆ ಬೋಟ್ ತಗೊಳ್ಳೋಣ ಅಂತ ಇದ್ದೀನಿ. ಈ ಬೋಟ್ನ ನೀವೇ ಇಟ್ಕೊಳ್ಳಿ, ನಿಮ್ಮ ಉತ್ಸಾಹ ಜಾಣತನ ಶ್ರದ್ಧೆ ಎಲ್ಲ ಉಪಯೋಗಿಸ್ಕೊಂಡು ನಿಮ್ಮ ಗುರಿ ನೀವು ಸಾಧಿಸಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ವಿಶ್ ಆಲ್ ದಿ ಬೆಸ್ಟ್ ಸರ್. ಬರ್ತೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಮಾಧವೇನವರೇ, ಬಂದು ತುಂಬ ಹೊತ್ತಾಯ್ತಾ? ಸ್ವಲ್ಪ ಹೊತ್ತಾಯ್ತು. ನನ್ನ ಮಗಳು ನಿಮ್ಮನ್ನು ನೋಡ್ಬೇಕಂತ ಆಸೆ ಪಟ್ಲು, ಅದಕ್ಕೋಸ್ಕರ ಕರ್ಕೊಂಡು ಬಂದೆ. ಇವಳೇ ರಾಧಾ. ನಿಮ್ ಸಹಾಯನ ನಾವ್ ಯಾವತ್ತೂ ಮರೆಯಲ್ಲ. ಮಾಡಿದ ಸಹಾಯಕ್ಕೆ ಕೃತಜ್ಞತೆ ಹೇಳೋದಾಗ್ಲಿ ಹೊಗಳಿಕೆನ ನಿರೀಕ್ಷೆ ಮಾಡೋದಾಗ್ಲಿ ಎರಡೂ ತಪ್ಪು. ಒಬ್ರಿಗೊಬ್ರು ಸಹಾಯ ಮಾಡೋ ಧರ್ಮ. ಜಗತ್ನಲ್ಲಿ ನಿಮ್ ರೀತಿ ಆಲೋಚನೆ ಮಾಡೋರು ತುಂಬಾ ಅಪರೂಪ ಸರ್. ಇವತ್ತು ಗೋಕುಲಾಷ್ಟಮಿ, ಪೂಜೆ ಮಾಡಿ ಪ್ರಸಾದ ತಂದಿದ್ದೀನಿ, ತಗೋತೀರಾ? ರಾಧಾ ಕೊಡೋ ಪ್ರಸಾದನ, ಕೃಷ್ಣ ಬೇಡ ಅಂತಾನ? ಯೋಚನೆ ಮಾಡ್ತಾ ಇಲ್ಲ ಮಿಸ್ಟರ್ ಮಹದೇವಯ್ಯ, ಕನಸು ಕಾಣ್ತಾ ಇದ್ದೀನಿ. ಕನಸ? ಹೌದು, ಎಷ್ಟೋ ವರ್ಷಗಳ ಆಸೆ, ಎಷ್ಟೋ ವರ್ಷಗಳ ಕನಸು. ಆ ಹಡಗು ನೋಡಿದ್ರಾ?
ಜೀವನದಲ್ಲಿ ಯಾವತ್ತಾರು ಒಂದ್ ದಿವಸ ಅಂತ ಒಂದು ಹಡಗೆ ಯಜಮಾನ ಆಗ್ಬೇಕು ಅಂತ ನನ್ನ ಆಸೆ. ನಿಮ್ಮಂಥವ್ರಿಗೆ ಎಂಥ ಆಸೆನಾದ್ರೂ ಸುಲಭವಾಗಿ ನೆರವೇರುತ್ತೆ ಸರ್. ಅದು ಬರೀ ಉಪಚಾರದ ಮಾತಾಯ್ತು. ಆ ಹಡಗಿನ ಬೆಲೆ ಎಷ್ಟು ಗೊತ್ತಾ? ಎಷ್ಟಾದ್ರೇನು? ಆ ದೇವರು ಮನಸ್ಸು ಮಾಡಿದ್ರೆ. ಮನಸ್ಸು ಮಾಡಬೇಕಾಗಿರೋದು ಆ ದೇವರಲ್ಲ ಮಿಸ್ಟರ್ ಮಹಾದೇವಯ್ಯ, ಬ್ಯಾಂಕ್ನವರು, ಲೋನ್ ಕೊಡೋರು. ಮಿಸ್ಟರ್ ಕೃಷ್ಣ, ನಿಮ್ಮ ಪ್ರಾಜೆಕ್ಟ್ ಏನೋ ತುಂಬಾ ಚೆನ್ನಾಗಿದೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬಹುದು. ಆದ್ರೆ ಸೆಕ್ಯೂರಿಟಿ ಇಲ್ದೇನೆ ಇಷ್ಟು ದೊಡ್ಡ ಅಮೌಂಟ್ ನ ಸಾಲವಾಗಿ ಸ್ಯಾಂಕ್ಷನ್ ಮಾಡೋದು ಕಷ್ಟ. ನೋಡಿ ಸರ್, ನಿಮ್ಮ ಹತ್ರ ಹಣ ಇದೆ, ನನ್ನ ಹತ್ರ ಬುದ್ಧಿ ಕರ್ತವ್ಯ ನಿಷ್ಠೆ ಇದೆ, ಇವೆರಡು ಜೊತೆಯಾಗಿ ಸೇರಿದ್ರೆ ಏನೇ ಇರಬಹುದು. ಮಿಸ್ಟರ್ ಕೃಷ್ಣ, ಬರೀ ಒಬ್ಬ ಮನುಷ್ಯನ ಬಾಯಿ ಮಾತಿಗೆ ಮರಳಾಗಿ ಲೋನ್ ಸ್ಯಾಂಕ್ಷನ್ ಮಾಡೋದು ಜವಾಬ್ದಾರಿ ಇರೋ ಲಕ್ಷಣ ಅಲ್ಲ. ಪರವಾಗಿಲ್ಲ ಬಿಡಿ ಸರ್, ನನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ ಈ ಮಾತು ಹೇಳ್ತಿದ್ದೀರಾ. ನನ್ನಂತ ಒಬ್ಬ ಮನುಷ್ಯನ ಸಾಲ ಕೊಡದೇ ಇರೋದ್ರಿಂದ ನಿಮ್ಗೆ ಎಷ್ಟು ನಷ್ಟ ಅನ್ನೋದನ್ನ ಕಾಲನೇ ತಿಳಿಸುತ್ತೆ. ಬರ್ತೀನಿ ಸರ್. ಜಸ್ಟ್ ಅ ಮಿನಿಟ್ ಮಿಸ್ಟರ್ ಕೃಷ್ಣ, ಕೂತ್ಕೊಳ್ಳಿ. ಈ ಫಾರಂ ನಲ್ಲಿ ನಿಮ್ಮ ತಂದೆ ಹೆಸರು ಎಚ್ ರಾಮರಾವ್ ಅಂತ ಬರೆದಿದ್ದೀರಿ. ಎಚ್ ಅಂದ್ರೆ ಹರಪನಹಳ್ಳಿ ಅಂತನಾ? ಎಸ್ ಸರ್. ಶ್ರೀರಾಮ ಶಿಪ್ಪಿಂಗ್ ಕಂಪನಿ ಓನರು? ಎಸ್ ಸರ್. ಓ ಮೈ ಗಾಡ್, ಹಾಗಾದ್ರೆ ನೀನ್ ಬಹಳ ದೂರದವನಲ್ಲ ಕಣಯ್ಯ. ಇವತ್ತು ನಾನು ಕೋಟೀಶ್ವರನಾಗಿರೋದಕ್ಕೆ ಕಾರಣ ನಿಮ್ ತಂದೆನೆ. ಅವ್ರ ಹೆಸರಲ್ಲಿ ದೇವರ ದೀಪ ಹಚ್ಚಬೇಕಾದ ನಾನು ಅವ್ರ ಮಗನಿಗೆ ಸಹಾಯ ಮಾಡಲ್ಲ ಅಂದ್ರೆ ದೇವರು ಮೆಚ್ತಾನ? ನೋಡು, ಇವತ್ತು ಸಂಜೆ ನಮ್ಮ ಮನೇಲಿ ಒಂದು ಪಾರ್ಟಿ ಇದೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಬರ್ತಾರೆ, ನೀನು ಬಂದ್ಬಿಡು. ಈ ವಿಷಯನ ಅವ್ರ ಮುಂದೆ ಇರ್ತೀನಿ. ಓಕೆ? ಐ ಆಮ್ ಸಾರಿ ಸರ್, ನಾನು ನನ್ನ ಯೋಗ್ಯತೆ ಆಧಾರದ ಮೇಲೆ ಸಾಲ ಮಾಡೋಕೆ ಇಷ್ಟಪಡ್ತೀನಿ ಹೊರತು ನಮ್ಮ ತಂದೆ ಯಾವತ್ತೋ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡೋ ದೃಷ್ಟಿಯಿಂದ ಕೊಡೋ ಸಾಲ ನನಗೆ ಬೇಕಾಗಿಲ್ಲ ಸರ್. ಮಿಸ್ಟರ್ ಕೃಷ್ಣ, ನಿಮ್ಮ ಸ್ವಾಭಿಮಾನಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಸಾಲ ಕೊಡೋದು ಬಿಡೋದು ಆಮೇಲೆ, ಪಾರ್ಟಿಗೆ ಬರೋದು ಮಾತ್ರ ಮಿಸ್ ಮಾಡಬೇಡಿ. ಬಿಕಾಸ್ ಐ ಲೈಕ್ ಯು. ಥ್ಯಾಂಕ್ ಯು. ಲೋ ಚಮಚ, ನಾನೀಗ ಹೊಸದಾಗ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಲ್ಲ ಲೇಡಿ ಸೆಕ್ರೆಟರಿ ಯೂಲಿ, ಅವಳೆಲ್ಲ ಅಯ್ಯೋ ನಾಮ ರಾಮ, ಅಡಿಗೆ ಇವನ್ ಕೈಲಿ ಸೌಟಿರೋ ಹಾಗೆ, ಬಾರ್ಬರ್ ಕೈಲಿ ಕತ್ತಿ ಇರೋ ಹಾಗೆ, ಬಾಸನ್ ಕೈಲಿ ಮೃದಂಗ ಇರೋ ಹಾಗೆ, ಸದಾ ನಿಮ್ ಜೊತೆ ಇರೋವಾಗ ಆ ಹುಡುಗಿ ಚಿಂತೆ ನಿಮ್ಗೆ ಓಕೆ? ಮುಟ್ಟಾಳ, ಅಂದವಾಗಿರೋ ಹುಡುಗಿ ಸೆಕ್ರೆಟರಿ ಆಗಿ ನನ್ನ ಜೊತೆ ಓಡಾಡ್ತಿದ್ರೆ ನನಗೆ ಒಂದು ಲೆವೆಲ್ ಬರುತ್ತೆ ಕಣೋ. ನಿಮಗ್ ಲೆವೆಲ್ ಬರುತ್ತೋ ಇಲ್ವೋ, ನಿಮ್ ಪಿತೃದೇವರ್ ಲೆವೆಲ್ ಮಾತ್ರ ಎಳಿತಾ ಇದೆ. ಅಲ್ ನೋಡಿ ಅವಳನ್ನ ಹೇಗೆ ದುರುಗುಟ್ಕೊಂಡ್ ನೋಡ್ತಾ ಇದ್ದಾರೆ ದುಷ್ಯಂತ. ಒಳ್ಳೆ ಶಕುಂತಲೆ ನೋಡ್ದಾಗೆ ಜುಲಿ ಮದಂತ ಮಗ ಇರೋದ್ರಿಂದ ನಾನು ಮುದ್ಕ ಅನ್ಕೋಬೇಡ. ಅಯ್ಯೋ ನಾನೊಂಥರ ಮುಂದ್ ಮುತ್ತ, ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಬಿಟ್ರು, ಬೇಡ ಬೇಡ ಅಂದ್ರೆ ಹತ್ತನ ವರ್ಷಕ್ಕೆ ಊಟಬಿಟ್ಟ. ಅಯ್ಯೋ ಮುದಿ ನನ್ನ ಮಗನೇ, ನಿನಗೆ 16 ವರ್ಷಕ್ಕೆ ನಾನು ಹುಟ್ಟದ್ನ, ನಿನ್ ಹೀಗೆ ಸ್ವಲ್ಪ ಬಿಟ್ರೆ ನನ್ನೇ ನಿಮ್ಮಪ್ಪ ಅಂದ್ಬಿಡ್ತೀಯ. ಯೋ ಚಮಚ ನನ್ನ ಮಗನೇ, ಹೋಗ ಮುದಿ ದೂರ ಮೇಡಮ್. ಏಯ್ ಯಾರೋ ನೀನು, ದೊಡ್ಡ ಮನುಷ್ಯರಿಗೆಲ್ಲ ಅಡ್ಡ ಬರ್ತೀಯ? ಐ ಆಮ್ ಸಾರಿ, ನಾನ್ ದೊಡ್ಡ ಮನುಷ್ಯರು ಅಡ್ಡ ಬರಲ್ಲ, ದೊಡ್ಡ ಮನುಷ್ಯರು ಅಡ್ಡ ಬರಲ್ಲ. ಶಾಣ, ನೀನ್ ಯಾರು, ಇಲ್ಲಿಗೆ ಯಾಕೆ ಬಂದೆ? ನಮ್ಮಂತ ಶ್ರೀಮಂತರ ಪಾರ್ಟಿನಲ್ಲಿ ನಿನಗೆ ಏನೋ ಕೆಲಸ. ಶ್ರೀಮಂತ್ರ ಆ ಕಾಂಟ ಇಲ್ವೇ? ಹ ಇರ್ಲಿ. ಶ್ರೀಮಂತ್ರೆ, ನಿಮ್ಗೆ ನಾಗರಿಕತೆ ಅಂತ ಏನಾದ್ರೂ ಗೊತ್ತಿದೆಯಾ? ಯಾರಾ ನಿನ್ನ ನಿನ್ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವೇನೋ. ಪಾರ್ಟಿಗಳಿಗೆ ಬರೋದು ಗಲಾಟೆಯಲ್ಲಿ ಪ್ಲೇಟು ಚಮಚ ಕದಿಯೋಗಿ. ಎಲ್ಲ ಚಮಚ, ನಿನ್ನ ಬುದ್ಧಿ ಏನು ಅಂತ ನೀನೇ ಹೇಳ್ಬಿಟ್ಟೆ. ಮಗು, ಒಂದು ಕೊಟ್ಟ ಅಂತಂದ್ರೆ ನಿನ್ನ 32 ಹಲ್ಲುಗಳು ಪುಡಿಪುಡಿ ಆಗ್ಬಿಡುತ್ತೆ, ಪರವಾಗಿಲ್ವಾ? ಕೌಂಡ್ರು, ಈ ಮದನ ಮೋಹನ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯಾ? ಮಣ್ಣ ಹೆಂಟೆನಿಂದ ಕಲ್ಲು ಚಪ್ಪಡಿನ ಪುಡಿ ಪುಡಿ ಮಾಡೋ ಭೂಪ ಗೊತ್ತಾ? ಕೌಂಡ್ರಲ್, ಈ ಕಲ್ ಮೇಲೆ ಮಣ್ಣ ಹೆಂಟೆ ಬಿದ್ರೆ ಪುಡಿಪುಡಿ ಆಗ್ಬಿಡುತ್ತೆ, ಗೊತ್ತಾಯ್ತಾ? ನೀವು ನಮ್ಮ ಸೋದರ ಮಾವನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರಿ. ನಿಮ್ಮ ಹೆಸರು? ಕೃಷ್ಣ ಕಣಮ್ಮ, ನನಗೆ ತುಂಬಾ ಬೇಕಾದವನು, ನಾನೇ ಬಾ ಅಂತ ಇನ್ವೈಟ್ ಮಾಡಿದೆ. ಪಾರ್ಟಿಗೆ ಬರೋರು ಹೀಗೆ ಬಿಹೇವ್ ಮಾಡೋದು ಪಾಪ. ಏನು ತಿಳಿದಿರೋ ನನ್ನ ತಮ್ಮನ್ನ ಹೊಡೆದು ಅವಮಾನ ಮಾಡದ? ನಿನ್ ತಮ್ಮ ಏನು ತಿಳಿದ ಇರೋ ನೀನು? ಶುದ್ಧ ಇಡಿಯಟ್, ತಕ್ಕ ಶಾಸ್ತಿ ಆಯ್ತು. ಕರೆಕ್ಟ್ ಡ್ಯಾಡಿ, ಹಾಗಾಗಿ ಹೀಗೆ ಬಿಸಿ ಮುಟ್ಸಿದ್ರೇನೆ ಬುದ್ಧಿ ಬರೋದು. ರಕ್ತ ಬರ್ತಾ ಇದೆ, ಬನ್ನಿ. ನಮ್ ಸೋದ್ರ ಮಾವ ಯಾವಾಗ್ಲೂ ಹೀಗೆ ಪ್ರತಿ ಪಾರ್ಟಿಲೂ ಹೀಗೆ ನ್ಯೂಸೆನ್ಸ್ ಮಾಡ್ತಾನೆ, ಅದಕ್ಕೆ ನನ್ಗೆ ಪಾರ್ಟಿ ಅಂದ್ರೆ ಬೋರ್. ಇವತ್ ಮಾತ್ರ ನನಗಂತೂ ತುಂಬಾ ಸಂತೋಷ. ನಿಮ್ ಮಾವನ್ಗೆ ಗೂಸ ಕೊಟ್ಟಿದ್ದಕ್ಕ ಇಲ್ಲ ನೀವು ಈ ಪ್ಲಾಸ್ಟರ್? ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ. ಒಂದ್ ಹುಡುಗ ಮಾತಾಡೋದನ್ನ
ಒಂದ್ ಹುಡುಗಿಗೆ ಕೇಳ್ತಾನೆ ಇರ್ಬೇಕು ಅಂತಂದ್ರೆ ಅನ್ಸದ್ರಿ ಏನು ಅವಳ ಮನಸ್ಸಿಗೆ ರೆಕ್ಕೆ ಬಂದಿದೆ ಅಂತ ಅರ್ಥ ಮೈ ಡಿಯರ್ ಕೃಷ್ಣ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಜೊತೆಗೆ ನಿನ್ನ ವಿಷಯ ಎಲ್ಲ ಮಾತಾಡಿದೆ ಸರಿಯಾಗಿ ಯೋಚನೆ ಮಾಡಿದ್ರು ನಿನಗೆ ಬೇಕು ಅಂದ್ರೆ ನಾಳೆನೇ ಲೋನ್ ಸ್ಯಾಂಕ್ಷನ್ ಮಾಡಿಸ್ತೇನೆ ಥ್ಯಾಂಕ್ ಯು ಸರ್ ನಾನು ಲೋನ್ ಗೋಸ ಇಲ್ಲಿಗೆ ಬರಲಿಲ್ಲ ಆದರೂ ನಾನು ಇವತ್ತು ಇಲ್ಲಿಗೆ ಬಂದಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ ಸರೋಜಾ ಆ ರಾಸ್ಕಲ್ಗೆ ನಮ್ಮ ರುಕ್ಮಿಣಿ ಮೇಲೆ ಕಣ್ಬಿದ್ದಿದೆ ನಾನು ಅದನ್ನೇ ಗಮನಿಸ್ತಾ ಇದ್ದೀನಿ ಅಕ್ಕ ಅವನ್ ಹೀಗೆ ಬಿಟ್ರೆ ನಮ್ಮ ಮನೆ ಮುರಿದ ಹಳ್ಳಕ್ಕೆ ಬೀಳುತ್ತೆ ಅದೇ ನೀವಾಗ್ಲೇ ಮೂತಿ ಮೇಲೆ ಹೊಡೆದಾಗ ಮುಗ್ಗುರ್ತ ಬಿದ್ದಲ್ಲ ಹಾಕ್ತಾನೆ ಕೃಷ್ಣ ಉಡುಪಿನಲ್ಲಿದ್ದಾನೆ ಇಲ್ಲಿಂದ ಉಡುಪಿ ತುಂಬಾ ಹತ್ರ ಅಂತ ಅಲ್ಲಿಗೂ ನಡ್ಕೊಂಡು ಹೋಗ್ತೀಯಾ ಮಾತಾಡೋ ಕೃಷ್ಣ ಇಲ್ಲೇ ಇರುವಾಗ ಮಾತಾಡದೇ ಇರೋ ಕೃಷ್ಣ ನೋಡಕ್ಕೆ ನಾನೇ ಹೋಗ್ಲಿ ಆ ಕೃಷ್ಣನೇ ನಿಜವಾದ ದೇವರು ರಾಧಾ ಈ ಮಾತಾಡೋ ಕೃಷ್ಣ ಸಾಮಾನ್ಯ ಮನುಷ್ಯ ಮನುಷ್ಯನಲ್ಲೂ ದೇವರು ಇರೋದು ಅದಕ್ಕೆ ಅವನಿಗೆ ಮಾತಾಡೋ ಶಕ್ತಿ ಇರೋದು ಹಾಗಾದ್ರೆ ನಾನು ದೇವರು ಅನ್ನು ಹೌದಾ ನನ್ನ ಭಾಗಕ್ಕೆ ನೀವೇ ದೇವರು ಓಕೆ ಈ ದೇವರ ನೈವೇದ್ಯಕ್ಕೆ ಏನಾದ್ರೂ ಜೂಲಿ 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 ನೀನ್ ನನಗೋಸ್ಕರ ಕಳ್ತಾ ಇದೀಯಾ ನೀನ್ ನಗಬೇಡ ನೀನ್ ನಕ್ಕಲು ಸಾಕು ನನ್ನ ಮೈಯಲ್ಲಿ ಯೌವನ ಕುಣಿತಾ ಇರುತ್ತೆ ಈ ಸೀಸೆ ಒಳಗೆ ಏನಿದೆ ಗೊತ್ತಾ ನಿನ್ಗೆ ಯಾಕೆ ಗೊತ್ತಾಯ್ತು ನಿಮ್ ಮಗನೇ ಹೇಳಿದ್ರು ನಿಮ್ಗೆ ಅಜೀರ್ಣ ಆಗಿದೆ ಲೂಸ್ ಮೋಷನ್ ಔಷಧಿ ತರಕ್ ಹೋಗಿದ್ದೀರಾ ಅಂತ ಅಂತಾನೆ ಇದು ನವಯೌವನ ಚೂಡಾಮಣಿ ವಯಸ್ ಮೂವತ್ತು ಅಂತೀರಾ ಆಗ್ಲೇ ಔಷಧಿ ತನಕ ಬಂದ್ಬಿಟ್ರ ಇದು ನನಗಲ್ಲ ಹುಡುಗಿ ಇದು ಇದು ನನ್ನ ಮಗನಿಗೆ ಡ್ಯಾಡಿ ಬಾಲಿ ಅಯ್ಯೋ ಗಸ್ಗಸೆ ಪಾಯಸದಲ್ಲಿ ಜಿರಲೆ ಬಿದ್ದಾಗ ನೀರ್ ಹಾಕೋ ಬಂದೆ ಮಧ್ಯ ಜೀವನದಲ್ಲಿ ನೀನೇ ನನಗೆ ವಿಲ್ಲನ್ ಆಗ್ಬೇಡ ಇದು ಚೆನ್ನಾಗಿಲ್ಲ ಅಯ್ಯೋ ಮಂಕ್ ಬಿಟ್ಟಿದ್ದೆ ದಿನದಿನ ಕುಂದಿನಿಂದ ದೂರ ಆಗ್ತಾರ ರುಕ್ಮಿಣಿ ಕೈ ಹಿಡ್ಕೊಳ್ಳೋ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಟ್ಟೋಗುತ್ತೆ ಸದ್ಯಕ್ಕೆ ನೀನ್ ಅವಳು ನೋಡ್ಕೋ ನಾನು ಇವಳು ನೋಡ್ಕೊಂತೀನಿ ಸಮಯ ಸಿಕ್ಕಿದ್ರು ಅಮ್ಮನ ನೋಡ್ಕೋ ಡ್ಯಾಡಿ ರುಕು ಇತ್ತೀಚೆಗೆ ನಿನ್ ಮನೇಲಿ ಒಂದ್ ನಿಮಿಷನೂ ಇರಲ್ವಲ್ಲ ದಿನ ಎಲ್ಲ ಹೋಗ್ತೀಯಾ ಏನೇ ಅಂತ ಇದೀಯಾ ಏನೋ ಆನಂದ ಏನೋ ಸಂತೋಷ ಸರೋಜಾ ಈ ವಯಸ್ಸಿನ ಹುಡುಗಿ ಈ ತರ ಇದ್ದಾಳೆ ಅಂದ್ರೆ ಅದಕ್ಕೊಂದೇ ಅರ್ಥ ಅವಳು ಯಾರನ್ನೋ ಪ್ರೀತಿಸ್ತಿದ್ದಾಳೆ ಏನೋ ಕಲ್ಪಿಸ್ಕೋತಿದ್ದಾಳೆ ಅಂತ ಐ ಥಿಂಕ್ ಶಿ ಇಸ್ ಇನ್ ಲವ್ ಮಾಧವಿಯ ರುಕ್ಮಿಣಿ ಅಂತ ಕೃಷ್ಣನ್ ಹುಡ್ಕೊಂಡು ಬಂದಿದ್ದಾಳೆ ಅಂದ್ಮೇಲೆ ನಿಮ್ಗೆ ಅರ್ಥ ಆಗಿರ್ಬೇಕು ಮೈ ಫಿಯಾನ್ಸಿ ನಮಸ್ಕಾರ ರುಕು ಮಹಾದೇವ ಅಂತ ನನ್ನ ಮ್ಯಾನೇಜರ್ ಆಪ್ತರು ಆತ್ಮೀಯರು ಎಲ್ಲಾನು ಭಾನುವಾರ ಆಫೀಸ್ನಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಗುಡ್ ಮಾಧವೇನವ್ರೆ ರುಕ್ಮಿಣಿ ಪ್ರಶ್ನೆಗೆ ಉತ್ತರ ಹೇಳಿ ಸಂಡೇ ಇರೋದೇ ಎಂಜಾಯ್ ಮಾಡಕ್ಕೆ ಕೇಳಿದ್ರ ರುಕು ನಾನು ಅದನ್ನೇ ಹೇಳಿದೆ ನಾಲ್ಕು ಜನ ಜೊತೆ ಕಲಿತು ಬೆರೆತು ಸಂತೋಷವಾಗಿರಿ ಅಂತ ಆದ್ರೆ ಇವ್ರು ಹರಿಜನರಂತೆ ಯಾರ ಜೊತೆನೂ ಸೇರೋ ಯೋಗ್ಯತೆ ಇಲ್ವಂತೆ ಬಾರೆ ಈ ಕಡೆ ಚಿಚ್ಚಿ ದೂರ ನಿಂತ್ಕೊಳ್ಳೋ ಯಾಕೋ ಬಂದೆ ಅಲ್ಲಿಗೆ ಇನ್ನೊಂದ್ಸತಿ ನಮ್ ಹುಡುಗಿ ಜೊತೆ ಆಟ ಆಡಿದ್ರೆ ಕಾಲು ಮುರಿದ್ಬಿಡ್ತೀನಿ ನಡೆ ಅಚ್ಚ ಅವನು ಹರಿಜನ ಹುಡುಗ ಮುಟ್ಟಿಸ್ಕೋಬಾರ್ದು ಪಾಪ ಬರುತ್ತೆ ನಡೆ ಸ್ನಾನ ಮಾಡ ಏನೋಚನೆ ಮಾಡ್ತಿದ್ದೆ ರುಕು ಯಾಕಾಗ ನೋಡ್ತಿದೀಯ ಹೋಗಿ ಸಮುದ್ರದಲ್ಲಿ ಮೂರ್ ಸಲ ಮುಳುಗಿ ಸ್ನಾನ ಮಾಡ್ಕೊಂಡು ಬಂದು ನಾನು ಮಾತಾಡ್ತೀನಿ ಚಿಚ್ಚಿ ಹಾಗೆ ನಿನ್ ಕಾರ್ಗೂ ಸ್ವಲ್ಪ ಕೋಪ ಬಂದಿರಬೇಕು ರೇಗ್ಸದ್ ಬಿಟ್ಟು
ಸ್ವಲ್ಪ ಸಹಾಯ ಮಾಡಿದ್ರೆ ಕೈ ಸೌಟ್ ಹೋಗುತ್ತೇನು? ದೊಡ್ಡ ಮನುಷ್ಯ ಕಾರು, ನಾನು ಮುಟ್ಟಬೇಕು ಅಂತಂದ್ರೆ ಸ್ನಾನ ಮಾಡ್ಕೊಂಡು ಬರಬೇಕು, ಪರವಾಗಿಲ್ವಾ? ಹೆಂಗಸ್ನ ಹಂಗಸ್ಬೇಡಿ, ಸ್ವಲ್ಪ ಪುಷ್ ಮಾಡಿ. ನಮ್ಮ ಕೈಗೆ ಸ್ಟಾರ್ಟಿಂಗ್ ಟ್ರಬಲ್. ಓಕೆ ಓಕೆ. ಒಬ್ರ ಕೈಲಾಗಲ್ಲ ರೀ, ಬೇರೆ ಯಾರನ್ನಾದ್ರೂ ಕರೀರಿ. ಇವತ್ ಭಾನುವಾರ, ಆಫೀಸಲ್ಲಿ ಬೇರೆ ಯಾರು ಇಲ್ವೇ? ಓಕೆ, ಆಪತ್ತಿಗೆ ದೋಷ ಇಲ್ಲ ಅಂತಾರೆ. ಮಾಧವೇನವ್ರೆ, ಏನ್ ಸರ್ ಕರೆದ್ರಿ? ಸ್ವಲ್ಪ ಕಾರ್ ತೊಳಕ್ ಸಹಾಯ ಮಾಡಿ. ಸರಿ ಸರ್. ಡಾರ್ಲಿಂಗ್, ಹಾಗೆ ನೇರವಾಗಿ ಹೋಗಿ ಕಾರ್ ಸಮೇತ ಸಮುದ್ರದಲ್ಲಿ ಮುಳುಗಿ ಪ್ರಾಯಶ್ಚಿತ ಮಾಡ್ಕೋ. ವಿಶ್ ಯು ಆಲ್ ದ ಬೆಸ್ಟ್. ಐ ಆಮ್ ಸಾರಿ ಸರ್, ನಿಮ್ ಕೈಯಲ್ಲಿ ಕಾರ್ ತಳಿಸ್ಬಿಟ್ಟೆ. ಛೇ ಛೇ ಛೇ, ಹಾಗನ್ಬೇಡಿ ಸರ್, ನನ್ನಿಂದ ನಿಮ್ಮಿಬ್ಬರ ಸಂತೋಷ ಹಾಳಾಯ್ತು. ಛೇ ಛೇ ಛೇ, ಒಂದು ಒಳ್ಳೆ ವ್ಯಕ್ತಿಗೋಸ್ಕರ ಜಗಳ ಕಾಯೋದು ಸಂತೋಷನೇ ಕೊಡುತ್ತೆ. ಬನ್ನಿ.
ಸಂತೋಷಕ್ಕೆ ನನಗೆ ಬೋನಸ್ ಬೇರೆ ಕೊಟ್ಟಿದ್ದಾರೆ. ನಿನಗೆ ಇಷ್ಟವಾದ ವಸ್ತು ಏನಾದರೂ ಕೊಂಡ್ಕೋಬೇಕಂತೆ.
ನಿಜವಾಗ್ಲೂ ಹಾಗೆ ಹೇಳಿದ್ರಪ್ಪ? ಹೌದು ರಾಧ, ಪ್ರತಿನಿತ್ಯ ತಪ್ಪದೆ ನಿನ್ನ ಯೋಗಕ್ಷೇಮ ವಿಚಾರಿಸ್ತಾ ಇರ್ತಾರೆ. ಅವ್ರದ್ದು ಹಾಲ್ನಂತ ಮನಸ್ಸು. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಇವತ್ತು ರುಕ್ಮಿಣಿನೂ ಆಫೀಸ್ಗೆ ಬಂದಿದ್ರು. ಯಾವ ರುಕ್ಮಿಣಿ? ನಮ್ಮ ಕೃಷ್ಣ ಮದುವೆ ಆಗೋ ಹುಡುಗಿ. ಯಾಕಮ್ಮ ಹೀಗೆ ಮಂಗಾಗಿ ನಿಂತ್ಬಿಟ್ಟೆ? ಇಲ್ವಲ್ಲ. ಏನು ಯೋಚನೆ ಮಾಡ್ತಿದ್ಯಾ? ಕೃಷ್ಣನ ಕತೆ. ಕೃಷ್ಣ ರುಕ್ಮಿಣಿ ಸೊತ್ತು, ಅವರಿಬ್ರು ಮಧ್ಯೆ ಬೇರೆ ಯಾರಿಗೂ ಪ್ರವೇಶ ಇಲ್ಲ. ಕೃಷ್ಣ ನನ್ನ ಬಾಳಿನ ಭವಿಷ್ಯ ನೋಡಿ, ನನಗೆ ರಾಧ ಅನ್ನೋ ಹೆಸರಿಟ್ರು ಅಂತ ಕಾಣಿಸುತ್ತೆ. ಆ ರಾಧ ಹೇಗೆ ಎಷ್ಟು ಪೂಜಿಸಿದ್ರು ನೀನು ಪಡ್ಕೊಳ್ಳೋ ಅದೃಷ್ಟ ಪಡೀಲಿಲ್ವೋ, ನಾನು ಹಾಗೆ. ಕಂಡ ಕನಸೆಲ್ಲ ಕರೆಗೆ ಕಣ್ಣೀರಾಗಿ ಹರಿದು ಹೋಗ್ಲಿ, ಬಂದ ಆಸೆಗಳೆಲ್ಲ ಹೃದಯದಲ್ಲೇ ಬತ್ತು ಹೋಗ್ಲಿ. ನನ್ನ ಪ್ರೇಮನ ಭಕ್ತಿ ಅನ್ಕೋತೀನಿ, ಮನಸ್ಸಿನಲ್ಲಿ ಪೂಜೆ ಮಾಡ್ತೀನಿ. ಕೃಷ್ಣ ನಂದು ಒಂದೇ ಒಂದು ಕೋರಿಕೆ, ಕೃಷ್ಣ ರುಕ್ಮಿಣಿ ಇಬ್ರು ಸುಖವಾಗಿರ್ಲಿ, ಸಂತೋಷವಾಗಿರ್ಲಿ. ತೂಗಾಡ್ತಾ ಇರೋ ಆಗಿದೆ. ಶುಭ ಕಾರ್ಯ ಅಂದ್ಮೇಲೆ ಎಲ್ರಿಗೂ ಆನಂದನೆ, ಇಷ್ಟಕ್ಕೂ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಓ, ಹುಡುಗಿ ಸೋದರ ಮಾವ ಮದನ ಮೋಹನ ಅಂತ. ಇವನಪ್ಪ ಮನ್ಮಥುರ ರಾವ್, ಅವರ ಶಿಷ್ಯ ಶೇಷು. ಪ್ಲೀಸ್ ಟು ಮೀಟ್ ಯು. ಅಂತೂ ನಿಮ್ ಯಜಮಾನ ದೊಡ್ಡ ಲಕ್ಷಾಧೀಶ್ವರ ಮನೆ ಹೆಣ್ಣನ್ನೇ ಹೊಡ್ಕೊಂಡ್ಬಿಟ್ಟ. ಲಕ್ಷಣವಾದ ಹೆಣ್ಣು ಅಂತ ಹೇಳಿ, ಲಕ್ಷಾಧೀಶ್ವರನ ಮಗಳು ಅಂತ ಯಾಕೆ ಹೇಳ್ತೀರಿ? ಲಕ್ಷಣವಾದ ಹೆಣ್ಣು ಮಕ್ಕಳು ಯಾರಿಗೆ ಬೇಕಾದ್ರೂ ಎಷ್ಟು ಬೇಕಾದ್ರೂ ಸಿಗ್ತಾರೆ. ಲಕ್ಷ ಲಕ್ಷ ಒತ್ಕೊಂಡ್ಬರೋ ಹೆಣ್ಣು ಮಕ್ಕಳು ನಿಮ್ ಯಜಮಾನಂತ ಅದೃಷ್ಟವಂತನಿಗೆ ಮಾತ್ರ ಸಿಕ್ಕುವುದು. ಭಿಕಾರಿ ನನ್ನ ಮಗನಿಗೆ ಅರಮನೆಯಂತ ಮನೆ ಸಿಕ್ಬಿಟ್ರೆ ಹಿಂದೆ ಬರೋ ಭಿಕ್ಷುಕರಿಗೂ ಸಂತೋಷ ತಾನೆ. ತಗೊಳ್ಳಿ ಕೂಲ್ ಡ್ರಿಂಕ್ಸು, ಎಷ್ಟು ಬೇಕಾದ್ರೂ ಕುಡ್ಕೊಳ್ಳಿ. ಮಾಧವಯ್ಯನವರೇ, ಆಸ್ಪತ್ರೆಯಿಂದ ಫೋನು. ದಾದಾ ಏನಮ್ಮ ಏನಾಯ್ತು? ರಿಸೆಪ್ಷನ್ ಏನ್ ಹೊರಟಿದ್ದೆ, ಸಣ್ಣ ಆಕ್ಸಿಡೆಂಟ್ ಆಗೋಯ್ತು. ಬ್ಯಾಂಡೇಜ್ ಬೇರೆ ಕಟ್ಟಿದಾರಲ್ಲಮ್ಮ. ಸ್ವಲ್ಪ ಪೆಟ್ಟಾಗಿದೆ, 4 ದಿವಸ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅವರಿಬ್ಬರು ಜೋಡಿ ಹೇಗಿದೆ? ಜೋಡಿನೆ, ಒಬ್ಬರಿಗೋಸ್ಕರ ಒಬ್ರು ಹುಟ್ಟಿರೋ ಆಗಿದೆಯಮ್ಮ. ಕರೆಕ್ಟ್. ದೇವರು ಇಂಥ ಗಂಡಿಗೆ ಇಂಥದ್ದೇ ಹೆಣ್ಣು ಅಂತ ಮೊದಲೇ ನಿರ್ಧಾರ ಮಾಡಿರ್ತಾನಂತೆ. ಅದನ್ನ ತಿಳಿದೆ ಮನುಷ್ಯರು ಸುಮ್ ಸುಮ್ಮನೆ ಏನೇನೋ ಆಸೆ ಪಡ್ತಾರೆ. ಹೊಸಬಾಳಿನ ಹೊಸ್ಲಲ್ಲಿ ಸಂಗಾತಿಯಾಗಿ ನಿಂತಿರೋ ನನ್ನ ಪ್ರೀತಿಯ ರುಕ್ಕುಗೆ ಸುಸ್ವಾಗತ. ಬಲಗಾಲಿಟ್ಕೊಂಡು ಒಳಗೆ ಬಂದು ನನ್ನ ಬಾಳ್ನ ಬೆಳಕು ಮಾಡಿ. ಸಹಕಾರನೂ ಬೇಕು. ಅಂದ್ರೆ ಈ ಮನೆಗೆ ಯಜಮಾನಿ ಆಗಿರೋ ನೀನು
ನಿನ್ನ ಗಂಡನ್ನ ಅರ್ಥ ಮಾಡ್ಕೋಬೇಕು, ಅವನ ಮನಸ್ಸನ್ನ ತಿಳ್ಕೋಬೇಕು. ಸದಾ ನಗನಗ್ತಾ ನಿನ್ನ ಗಂಡನ್ಗೆ ಅಂದ್ರೆ ನನಗೆ ಉತ್ಸಾಹ ತುಂಬಬೇಕು. ಬರೀ ನನ್ನ ಕರ್ತವ್ಯನೇ ಹೇಳ್ತಾ ಇದ್ದೀರಲ್ಲ, ನಿಮ್ ಕರ್ತವ್ಯನೋ ಹೇಗ್ ಬಿಡಿ. ನನ್ನ ಕರ್ತವ್ಯನ ಇಂಥ ಮುದ್ದಾದ ಹೆಂಡತಿನ ಹೀಗೆ ಎತ್ಕೊಂಡು ಸರ್ ಇವತ್ತಿತ್ತಲ್ಲ ಬಿಸ್ನೆಸ್ ಮೀಟಿಂಗು, ಅದನ್ನ ನಾಳೆ ಬೆಳಿಗ್ಗೆ ಅರೇಂಜ್ ಮಾಡಲ. ಬೆಳಗ್ಗೆನ? ಯಾಕೆ? ಇವತ್ತು ರಾತ್ರಿ 9:00 ತಾನೇ ಇದ್ದಿದ್ದು. ಮಹಾದೇವೇನವ್ರೆ, ಇಂಥ ವ್ಯವಹಾರನ ಪೋಸ್ಟ್ಪೋನ್ ಮಾಡಬಾರ್ದು. ಸರ್ ಇವತ್ತು ನೀವು ಮದುವೆಯಾದ ಎರಡನೇ ದಿವಸ, ಆಗಲೇ 7 ಗಂಟೆ ಆಯಿತು, ಮನೆಯವ್ರು ಕಾಯ್ತಿರ್ತಾರೆ. ಡ್ಯೂಟಿ ಫಸ್ಟ್, ರೆಸ್ಟ್ ಆಫ್ಟರ್ವರ್ಡ್ಸ್. Gentlemen, our boss got married just yesterday. His wife will be waiting for him. If you don't mind, shall we continue the meeting tomorrow? No problem. Thank you, thank you. ಶುಭರಾತ್ರಿ ಗೋವಿಂದ 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 ಗೋವಿಂದ.
ಬರಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ನೋ ಆ ದೇವರಿಗೆ ಗೊತ್ತು. ಆದ್ರೆ ಅಪ್ಪ ಮಗಳು ಒಂದಾಗಿ ಅವ್ರ ಹಠ ಸಾಧಿಸ್ಬಿಟ್ರು. ಹಾಗಂತ ಸುಮ್ಮನೆ ಇರ್ತೀಯಾ? ಈಗಲೂ ಸಮಯ ಮಿಂಚಿಲ್ಲ. ವಿಶ್ವ ಪ್ರಯತ್ನ ಮಾಡಿ ಆ ಗಂಡ ಹೆಂಡತಿರ್ ದೂರ ಮಾಡ್ಲೇಬೇಕು. ಅವಳ ಕತ್ತಿಗೆ ಇನ್ನೊಂದ್ಸಲ ಇವನ್ ಕೈ ತಾಲಿ ಬಿಗ್ಸಿದ್ರು ಸರಿ, ಆಸ್ತಿ ಎಲ್ಲ ನಮ್ಮ ಪಾಲಾಗ್ಬೇಕು. ಅದನ್ನೇ ನಾನು ಯೋಚನೆ ಮಾಡ್ತಿದ್ದೀನಿ. ಆ ಕೃಷ್ಣ ಬೀದಿಗೆ ಬೀಳ್ಬೇಕು, ನಮ್ ರುಕ್ಕು ಮನೆಗ್ ಬರ್ಬೇಕು. ಬಾಮ್ಮ, ಆ ರುಕ್ಕು ಇನ್ನು ನೀನ್ ಇಲ್ಲೇ ಇದೆಯಾ? ಇಷ್ಟೊತ್ತಿಗಾಗಲೇ ಲಂಡನ್, ರೋಮ್, ಪ್ಯಾರಿಸ್ ನಲ್ಲಿ ಹನಿಮೂನ್ ನಲ್ಲಿ ಇರ್ತೀಯ ಅಂತ ಅಕ್ಕ ಹೇಳ್ತಿದ್ಲು. ಹನಿಮೂನ್ಗೆ ಹೋಗೋಣ ಅಂತಾನೆ ಇದ್ದೆ. ಏನ್ ಮಾಡೋದು, ಯಾರೋ ಬಿಸ್ನೆಸ್ ಅಂತ ಬಂದ್ಯಾರಂತೆ, ಅವರು ಪುರ್ಸತಿಲ್ಲ ಅಂದ್ಬಿಟ್ರು. ಬಿಸ್ನೆಸ್ ಮೀಟಿಂಗ್ ಯಾವ ಬೇಕು ನಡೆಯುತ್ತೆ? ಹನಿಮೂನ್ ಹಾಗೆ ನಡೆಯೋಕ್ಕಾಗತ್ತಾ? ಈ ವಯಸ್ಸು, ಈ ಕಾಲ ಮುಗ್ದೋದ ಮೇಲೆ ಮತ್ತೆ ಬರುತ್ತಾ? ಅಕ್ಕ, ಅವನಿಗೆ ಅಕ್ಕರೆ ಇಲ್ಲ ಅಂತ ನಾವು ಸುಮ್ಮನೆ ಇರಕ್ಕಾಗತ್ತಾ? ನೀನ್ ಪ್ಲೇನ್ ಟಿಕೆಟ್ ಬುಕ್ ಮಾಡಿಸು, ಮಿಕ್ ವಿಚಾರ ನಾನ್ ನೋಡ್ಕೋತೀನಿ. ಮೊದಲು ಆ ಕೆಲಸ ಮಾಡು. ನಮ್ ರುಕ್ಕು ಎಷ್ಟೋ ಆಸೆ ಇಟ್ಕೊಂಡು ಈ ಮದುವೆ ಮಾಡ್ಕೊಂಡು, ಆದ್ರೆ ಹೀಗ್ ಒಂಟಿಯಾಗಿ ಬಂದಿರೋದ್ ನೋಡಿದ್ರೆ ನಾನು ಹೊಟ್ಟೆ ಉರಿಯುತ್ತೆ ಕಣು. ನಾನು ಹೊಟ್ಟೆ ಉರಿಯುತ್ತೆ. ನಾನೆಲ್ಲ ಏರ್ಪಾಟ್ ಮಾಡ್ತೀನಿ. ಹಾಯಾಗಿ ನಾಲ್ಕು ದಿವಸ ಫಾರಿನ್ ಹೋಗ್ಬಿಡ್ಬಾಮ. ಆಗ್ಲಿ ಮಮ್ಮಿ. ಗಂಡ ಹೆಂಡತಿ ಅಂದ್ರೆ ಸಂಸಾರದ ರಥಕ್ಕೆ ಎರಡು ಚಕ್ರ ಇದ್ದ ಹಾಗೆ, ಗಂಡನಷ್ಟೇ ಮುಖ್ಯ ಹೆಂಡತಿನೋ. ಈಗಿನಿಂದ ಅವ್ನ್ ಹೇಳದಕ್ಕೆಲ್ಲ ನಿನ್ ಬಸವನ ಕಲೆ ನಡ್ಸ್ಬೇಡ. ನೀನ್ ಹೇಳ್ದ ಕೇಳೋ ಹಾಗೆ ಮಾಡ್ಕೊ. ಗೊತ್ತಾಯ್ತಾ? ಸರಿ, ನಾನ್ ಬರ್ತೀನಿ. ಅಕ್ಕ, ಕಡ್ಡಿ ಗೀರಾಯ್ತು, ಇನ್ ಊರಿ ಹೇಗ್ ದಗದಗ ಹತ್ಕೊಳ್ತು ನೋಡ್ತಾ ಇದು. ಅಷ್ಟೊಂದ್ ಇಂಟ್ರೆಸ್ಟ್ ಆಗಿ ಏನ್ ನೋಡ್ತಾ ಇದ್ದೀರಾ? ನಮ್ಮ ಸುಂದರವಾದ ಭವಿಷ್ಯನ. ನಮ್ ಸುಂದರವಾದ ಭವಿಷ್ಯ ಈ ಹಡಗ್ನಲ್ಲಿದ್ಯಾ? ಎಷ್ಟಾಲೆ ಇಷ್ಟರಲ್ಲೇ ಇದೇ ತರ ಒಂದ್ ಶಿಪ್ ನ ಕೊಂಡ್ಕೋತಾ ಇದ್ದೀನಿ. ಅದರಲ್ಲೊಂದು ಸ್ಪೆಷಲ್ ಬೆಡ್ರೂಮ್, ಅದ್ಭುತವಾದ ಸಾಗರದಲ್ಲಿ ತೇಲಾಡೋ ಅಂದವಾದ ಹಡಗ್ನಲ್ಲಿ ಆನಂದವಾಗಿ ನಾನು ನೀನು ಮಧುಚಂದ್ರ ವಿಹಾರ ಮಾಡ್ತಾ ಇದ್ರೆ. ಆಹಾ, ಇದು ಯಾವತ್ತೋ ನಡೆಯೋದು. ನಾನ್ ತಕ್ಷಣ ನಡೆಯೋದನ್ನ ಹೇಳ. ನಾಳೆನೆ ನಾವು ಲಂಡನ್, ಪ್ಯಾರಿಸ್, ಸ್ವಿಟ್ಜರ್ಲೆಂಡ್ ಹೋಗ್ತಾ ಇದ್ದೀವಿ. ನಮ್ಗಿಂತ ನಮ್ ವಿಷಯದಲ್ಲಿ ನಿಮ್ ಡ್ಯಾಡಿಗೆ ತುಂಬಾ ಇಂಟ್ರೆಸ್ಟ್ ಅಂತ ಗೊತ್ತು. ಇದು ಡ್ಯಾಡಿ ಅರೇಂಜ್ಮೆಂಟ್ ಅಲ್ಲ ರೀ. ಓಹೋ, ಹಾಗಾದ್ರೆ ನಿಮ್ ಚಿಕ್ಕಮ್ಮ ಅವ್ರ ತಮ್ಮ ಇಬ್ರು ಸೇರ್ ಮಾಡುವ ಅರೇಂಜ್ಮೆಂಟ್? ಕರೆಕ್ಟ್. ನಮ್ಮ ಮಾವನೇ ಡಾಲರ್ಸ್ ಕೂಡ ಅರೇಂಜ್ ಮಾಡಿದ್ದಾರೆ. ದುಕ್ಕು, ಪುಕ್ಸಟ್ಟೆ ಬರೋ ಹಣಕ್ಕಾಗ್ಲಿ ವಸ್ತುಗಾಗ್ಲಿ ಕೈ ಚಾಚೋದು ನಮ್ ಘನತನ ಕಡಿಮೆ ಮಾಡುತ್ತೆ. ಅಭಿಮಾನದಿಂದ ಕೊಟ್ಟಿದ್ದನ್ನ ತಿರಸ್ಕಾರ ಮಾಡೋದು ಅಹಂಕಾರ ಅನಿಸ್ಕೊಳ್ಳುತ್ತೆ. ಅವ್ರ ಮನಸ್ಸಲ್ಲಿರೋದು ಅಭಿಮಾನ ಅಲ್ಲ, ರುಕ್ಕು, ಅವಮಾನ ಮಾಡಬೇಕು ಅನ್ನೋ ಉದ್ದೇಶ. ಕಟ್ಕೊಂಡ್ ಹೆಂಡತಿನ ಹನಿಮೂನ್ ಕೂಡ ಕರ್ಕೊಂಡು ಹೋಗೋಕೆ ಯೋಗ್ಯತೆ ಇಲ್ದಿರು ಅಂತ ಹಂಸೋಕಿ ನಾಟಕ. ಅದನ್ನ ಅರ್ಥ ಮಾಡ್ಕೊಳ್ದೆ ಬಿಸ್ಕೆಟ್ ಪ್ಯಾಕೆಟ್ ನೋಡಿ ಕುಣಿಯೋ ಮಗು ಹಾಗೆ ಆ ಟಿಕೆಟ್ ಇಟ್ಕೊಂಡು ಓಡ್ ಬಂದಿದೆಯಲ್ಲ, ಇಷ್ಟೇನಾ ನಿನ್ ತಿಳುವಳಿಕೆ? ಈ ಮಾತಂತಿರೋದು ನೀವಲ್ಲ, ಹುಟ್ಟದಾಗಿಂದ ನಿಮ್ ಜೊತೆ ಬೆಳೆದ್ ಬಂದಿರೋ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ. ಓಕೆ, ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಅನ್ನು, ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಅನ್ನು, ಅದನ್ನಿಷ್ಟ. ಆದ್ರೆ ನನಗೆ ಬೇಕಾಗಿರೋದು ಇಷ್ಟೇ, ಮೊದಲ ಟಿಕೆಟ್ಗಳನ್ನ ನಿಮ್ಮವ್ರು ಕೊಟ್ಬಿಡ್ಬಾ. ಹೈಲಿ ಇಂಪಾಸಿಬಲ್. ರುಕ್ಕು, ನಿನಗೆ ಅವ್ರ ಮೇಲಿರೋ ಅಭಿಮಾನ ಮುಖ್ಯನು ಇಲ್ಲ ನಿನ್ ಗಂಡನ ಮಾನ ಮುಖ್ಯನು? ಎರಡು ಅಲ್ಲ, ನನ್ನ ಸ್ವಾಭಿಮಾನ ಮುಖ್ಯ. ಹನಿಮೂನ್ಗೆ ಹೋಗ್ಲಿಲ್ಲ ಅಂದ್ಮೇಲೆ ಖಂಡಿತ ಅವರಿಬ್ಬರ ಮಧ್ಯ ಬೆಂಕಿ ಹತ್ಕೊಂಡಿರ್ಲೇಬೇಕು. ನೀನ್ ಕಡ್ಡಿ ಗೀಚಿದ ಮೇಲೆ ಬೆಂಕಿ ಹತ್ಕೊಳ್ಲೇಬೇಕು, ನಾನು ತುಪ್ಪ ಸುರಿದ ಮೇಲೆ ಅಗ್ನಿ ಪರ್ವತ ಆಗ್ಲೇಬೇಕು. ಅಪ್ಪ, ಕೃಷ್ಣಂಗೆ ಮಕ್ಕಳು ಅಂದ್ರೆ ಪ್ರಾಣ ಅಂತೆ. ಹಾಗಂತ ಯಾರು ಹೇಳಿದ್ರು? ರುಕ್ಕು ಯಾವ್ದೋ ಮಾತನ್ ಹೇಳಿದ್ಲು. ವೆರಿ ಗುಡ್, ಇಷ್ಟು ಸುದ್ದಿ ಸಾಕು. ಇನ್ನೊಂದು ಬ್ರಹ್ಮಾಸ್ತ್ರ ಸಿದ್ಧ. ಯಾಕೆ ರುಕ್ಕು ಹೀಗ್ ಮಾಡಿದೆ? ನಾನು ಅಪ್ಪ ಮದನ ಎಲ್ಲ ನಿನಗೆ ಸೆಂಡ್ ಆಫ್ ಕೊಡ್ಬೇಕು ಅಂತ ಏರ್ಪೋರ್ಟ್ ಬಂದಿದ್ವು, ಪ್ಲೇನ್ ಹೊರಡೋವರೆಗೂ ಕಾಯ್ಕೊಂಡಿದ್ವು. ಅಷ್ಟೇನಾ? ಲೇಡೀಸ್ ಕ್ಲಬ್ ಲೀಲಾ, ಲಯನ್ಸ್ ಕ್ಲಬ್ ಲಾರೆನ್ಸ್, ರೋಟರಿ ಕ್ಲಬ್ ರಾಬರ್ಟ್, ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕಾಯ್ಕೊಂಡಿದ್ರಲ್ಲ. ಸುಮ್ನೆ ಬಂದಿದ್ರ? ಫ್ಲವರ್ ಬಜಾರ್ ಕೊಂಡ್ಕೊಂಡ್ಬಂದಿದ್ರು. ಯಾಕಮ್ಮ ಹೀಗ್ ಮಾಡ್ದೆ? ಪ್ಯಾರಿಸ್ ನಿಂದ ಯಾರೋ ಬಂದಿದಾರಂತೆ, ನಿತ್ಯ ಬಿಸ್ನೆಸ್ ಮೀಟಿಂಗು. ಆ ವ್ಯವಹಾರ ಎಲ್ಲ ಮುಗಿದ್ಮೇಲೆ ನಿಧಾನವಾಗಿ ಹೋಗೋಣ ಅಂತ. ಸರಿ, ಏನಮ್ಮ ರುಕ್ಕು ಇಷ್ಟೊಂದು ಬೊಂಬೆಗಳು ನವರಾತ್ರಿ ಹಬ್ಬಕ್ಕೆ ಸೇರಿಸ್ಕೊಂಡಿದ್ಯಾ? ಇಲ್ಲ, ಅವ್ರಿಗೆ ಮಕ್ಕಳು ಅಂದ್ರೆ ತುಂಬಾ ಪ್ರಾಣ. ನಾಳೆ ಹುಟ್ಟೋ ಮಗುಗೆ ಅಂತ ನಿತ್ಯ ಒಂದೊಂದು ಬೊಂಬೆ ತರ್ತಾರೆ. ಅವನ ಆಸೆ ಪಡ್ತಾನೆ ಅಂತ ದುಡುಕಿ ನಿನ್ ಜೀವನ ಹಾಳು ಮಾಡ್ಕೋಬೇಡಮ್ಮ. ಯಾಕ್ ಚಿಕ್ಕಮ್ಮ? ಮಗು ಹೆಣ್ಣು ಮಕ್ಕಳ ಸೌಂದರ್ಯ ಒಂದೇ ಒಂದ್ ಮಗು ಆಗ ತನಕನೇ ಅಮ್ಮ. ಈಗ ತಾನೇ ಮದುವೆ ಆಗಿದ್ದೀಯಾ,
ಒಂದ್ ಮೂರು ವರ್ಷ ಆನಂದವಾಗಿ ಅಡ್ಡಾಡ್ಕೊಂಡಿದ್ರು. ಆಮೇಲೆ ಬೇಕಾದ ನಾಲ್ಕು ಮಕ್ಕಳನ್ನ ಹೆತ್ತು ಮುದುಕಿ ಆಗಿವಿ ಅಂತೆ. ರುಕ್ಕು, ಒಂದ್ ಮಾತು ಜ್ಞಾಪಕದಲ್ಲಿ ಇಟ್ಕೊ, ಗಂಡಸರ ಪ್ರೀತಿ ಎಲ್ಲ ನಮ್ ಸೌಂದರ್ಯ ಇರೋ ತನಕನೇ. ಒಂದ್ ಮಗು ಆದ್ರೆ ಸಾಕು, ಕಾಲನ್ ಕಸ ಕಂಡ ಕಾಣ್ತಾರೆ. ಈಗ ನಾನು ಏನ್ ಮಾಡ್ಲಿ ಚಿಕ್ಕಮ್ಮ? ನಾನಿಲ್ದೆ ನನ್ ಹೋಟೆಲ್ ಹುಟ್ಟೆ ಇದ್ರು, ನಿನ್ ಬಿಟ್ರೆ ನಂಗೆ ಯಾರಿದ್ದಾರೆ? ಧೈರ್ಯವಾಗಿರೋ. ಇಷ್ಟು ಮಾಧವೇನವ್ರೆ ಸರ್, ಅವ್ರ ಅಗ್ರಿಮೆಂಟ್ ಒಪ್ಕೊಂಡ್ರೆ ನಾವು ಇಮಿಡಿಯೇಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಒಳ್ಳೆ ಅವಕಾಶ ಸರ್, ಕಳ್ಕೋಬಾರ್ದು. ಈ ಶುಭ ಸಂದರ್ಭದಲ್ಲಿ ನಾವಿಬ್ರು ಒಟ್ಟಿಗೆ ಊಟ ಮಾಡಬೇಕು. ಇವತ್ತು ನಾನು ನಿಮ್ಮನೆಗೆ ಊಟಕ್ಕೆ ಬಂದ್ಬಿಡ್ತೀನಿ. ಇದಕ್ಕಿಂತಲೂ ಭಾಗ್ಯ ಇನ್ನೇನಿದೆ ಸರ್? ದಯವಿಟ್ಟು ಬನ್ನಿ, ನಾನೇ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ. ನೀವಾ? ಯಾಕೆ ರಾಧ ಮನಲಿಲ್ವಾ? ಇಲ್ಲ ಸರ್, ಕೆಲಸಕ್ಕೆ ಹೋಗಿದ್ದಾಳೆ. ಕೆಲಸ? ಹೌದು ಸರ್, ಅವಳಿಗೆ ಲೈಬ್ರರಿಯಲ್ಲಿ ಕೆಲಸ ಸಿಕ್ಕಿದೆ. ಓ, ಐ ಸಿ, ವೆರಿ ಗುಡ್. ರುಕು ರುಕು, ನಾನು ಅವತ್ತೇ ಹೇಳಿಲ್ಲ ಹೊಸ ಕಾರ್ ಈಗಲೇ ಬೇಡ, ನಿಧಾನವಾಗಿ ತಗೋಣ ಅಂತ? ನೀವು ಬೇಕಾದ ಹೇಳ್ತೀರಾ, ನಾನು ಕೇಳಲೇಬೇಕು ಅಂತ ರೂಲ್ಸ್ ಇದೆಯೇನು? ರುಕು, ನನ್ನ ಸಂಪಾದನೆ ಮೊದಲು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಆಮೇಲೆ ಈ ಕಾರು ಶೋಕಿ ಅಲ್ಲ. ನನ್ನ ಕಾರ್ಗೋಸ್ಕರ ನೀವೇನು ಖರ್ಚು ಮಾಡಬೇಕಾಗಿಲ್ಲ. ಮತ್ತೆ ಪುಕ್ಸಟೆ ಬರುತ್ತಾ? ಯಾಕ್ರೆ ಹಾಗಂತೀರಾ? ನಾನೇನು ಭಿಕಾರಿ ಒಂದ್ ಮಗ್ಲ? ಕಾರ್ ಬೇಕು ಅಂದ ತಕ್ಷಣ ಡ್ಯಾಡಿ ಒಂದೇ ಚೆಕ್ ನಲ್ಲಿ ಹಣ ಬಿಸಾಕದ್ರು. ಐ ಸಿ. ಈಗ್ಲಾದ್ರೂ ಸಮಾಧಾನ ಮಾಡ್ಕೊಂಡು ಫೋನ್ ಅಲ್ಲದೇನೋ ಹ್ಯಾಪಿ ನ್ಯೂಸ್ ಅಂತ ಹೇಳಿದ್ರಲ್ಲ, ಅದನ್ನ ಹೇಳಿ. ನೋಡು, ಏರ್ ಟಿಕೆಟ್ ಭಾನುವಾರ ನಾನು ನೀನು ಪ್ಯಾರಿಸ್ ಹೋಗ್ತಾ ಇದೀವಿ. ಯಾಕೆ? ಯಾಕ? ಬಿಸ್ನೆಸ್ ವಿಷಯವಾಗಿ ನಾನು ಹೋಗ್ತಾ ಇದ್ದೀನಿ, ಜೊತೆಗೆ ನೀನು ಬಂದ್ರೆ ವ್ಯಾಪಾರನೂ ಮುಗಿಯುತ್ತೆ, ನಮ್ಮಿಬ್ರು ವ್ಯವಹಾರನೂ ನಡೆಯುತ್ತೆ. ಹನಿಮೂನ್ ಟ್ರಿಪ್ ರುಕು. ಹನಿಮೂನ್ ಈಗೇನ ಅವಸರ? ಇನ್ನೂ ನಾಲ್ಕೈದು ವರ್ಷ ಆದ್ಮೇಲೆ ಹೋದ್ರಾಯ್ತು. ಈಗ ನೀವು ಹೋಗಿ. ನೀನ್ ಬರಲ್ಲಾನು? ಇನ್ನೂ ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು. ಆವತ್ತು ನಾನು ನಿನ್ ಜೊತೆ ಬರಲ್ಲ ಅಂದಿದ್ದಕ್ಕೆ ಇವತ್ತು ನೀ ಸೇರ್ ತೀರಿಸ್ಕೋತಾ ಇದೀಯ. ಇಟ್ಸ್ ಆಲ್ ರೈಟ್. ಸರು, ಬಡವರ ಪ್ರೀತಿ ಹಣದ ಮೇಲೆ ಹೊರತು ಹೆಂಡತಿ ಮೇಲಲ್ಲ. ಅವನಿಗೆ ನಿಜವಾದ ರುಕ್ಕು ಮೇಲೆ ಪ್ರೀತಿ ಇದ್ದಿದ್ರೆ ಇವಳು ಹನಿಮೂನಿಗೆ ಕರೆದಾಗ ಅವನು ಬರಲ್ಲ ಅಂತಿದ್ನ? ಅವನಿಗೆ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಕಲ್ಚರ್ ಇಲ್ಲ ಅಂತ ನಮಗ್ ಮೊದಲೇ ಗೊತ್ತಿತ್ತು. ನಮಗ್ ಬುದ್ಧಿ ಇಲ್ಲ, ಸಂಬಂಧ ಬೆಳೆಸಿದ್ದಾಯ್ತು. ಆ ತಪ್ಪಿಗೆ ನಮ್ ರುಕ್ಕು ಮನೆ ನೆಲಗಿಗೆ ಒಂಟಿಯಾಗಿ ಮಂಕಾಗಿ ಅನಾಥಾಶ್ರಮದ ಹೀರೋಯಿನ್ ತರ ಬಿದ್ದಿರ್ಬೇಕನ? ವೆರಿ ಗುಡ್ ಮಗನೇ, ವೆರಿ ಗುಡ್. ಜ್ಞಾನೇಶ್ವರನ ಮುಂದೆ ಕೋಣ ವೇದ ಹೇಳೋ ಹಾಗೆ ಅಪರೂಪಕ್ಕೆ ನೀನ್ ಇವತ್ತೊಂದು ಸಿನಿಮಂತ ಮಾತು ಹೇಳ್ಬಿಟ್ಟೆ ಕಣು. ರುಕ್ಕು ಯಾರು? ರುಕ್ಕು ಯಾರು? ನನ್ನ ಮಗಳ ಮಗಳು ಅಂದ್ರೆ ನಿನಗೆ ಅಕ್ಕನ ಮಗಳು. ಅವಳಿಗೆ ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಕರ್ಕೊಂಡೋಗು. ಅವಳಿಗೆ ಸುಸ್ತಾಗೋವರೆಗೂ ಹಾಯಾಗಿ ಸುತ್ತಾಡಿಸ್ಕೊಂಡು ಕರ್ಕೊಂಡು ಬಾ. ಸ್ವಲ್ಪ ಇರು. ಒಟ್ಟಿನಲ್ಲಿ ಈ ನಮ್ಮ ಮಗು ಯಾವಾಗ್ಲೂ ನಗ್ನಗ್ತಾ ಇದ್ರು ಸಾಕು. ನಿಮಗ್ ನನ್ ಮೇಲೆ ಎಷ್ಟೊಂದು ಪ್ರೀತಿ. ನೀ ನಮ್ಮನೆ ಮಗು ಅಲ್ವಿನಮ್ಮ. ರುಕ್ಮಿಣಿಗೆ 5,000 ರೂಪಾಯಿ ಕೊಟ್ಟು ತಮ್ಮನ ಜೊತೆ ಮಾಡಿ ಜೂಜಾಟ ಕಲಿಸಿದಾಳೆ. ಇವತ್ತು ಗಂಡನ ಬಿಟ್ಟು ರೇಸ್ ಗೆ ಕ್ಲಬ್ಗೆ ಹೋಗಳು. ನಾಳೆ ಎಲ್ಲಿಗೆ ಬೇಕಾದ್ರೂ ಹೋಗ್ತಾಳೆ. ನನ್ನ ಮಗಳು ಲಕ್ಷಾಧಿಕಾರಿಣಿ, ಸ್ವತಂತ್ರವಾಗಿ ಬೆಳೆದವಳು. ನೀನ್ ಹೇಳ್ದೆ ಅಂತ ಮೂಲೆಯಲ್ಲಿ ಮುಸ್ಕಾಕೊಂಡು ಬಿದ್ದಕ್ಕಾಗಲ್ಲ. ಹೆಂಡತಿ ಅಂದ್ರೆ ಸೇವಕಿ ಅಲ್ಲ, ನಿನ್ ಯಜಮಾನಿ. ಅವಳು ಮನಸ್ಸು ಮಾಡಿದ್ರೆ ಇವತ್ತೇ ನೀನ್ ಕೊಂಡ್ಕೋತಾಳೆ. ಸರೋಜ, ಮೊದಲು ನಿನ್ನ ಬಾಲನ್ನು ನೀ ಸರಿ ಮಾಡ್ಕೊ, ಆಮೇಲೆ ಬೇರೆಯವರಿಗೆ ಬುದ್ಧಿ ಹೇಳುವಂತ. ಕತ್ತೆಗೆ ಬಂದಾಗ ವಯಸ್ಸು ಬಂದ್ರು ಗಂಡ ಹೆಂಡತಿ ಅಂದ್ರೇನು, ಕುಟುಂಬ ಅಂದ್ರೇನು, ಜೀವನ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ದೇನೋ ನೀನು? ಕೃಷ್ಣನ ವಿವೇಕ ಹೇಳ್ತೀಯ? ಅವನು ಮರ್ಯಾದಸ್ಥ ಆದ್ರಿಂದ ಸುಮ್ಮನಿದಾನ. ಇಲ್ದೇ ಇದ್ದಿದ್ರೆ ಏನ್ರಿ ಮಾಡ್ತಾನೆ? ಬೀದಿಲಿ ಹೋಗೋ ಮುಂದೆ ಎಲ್ಲ ಅಂದು ನನ್ ಮರ್ಯಾದೆ ತೆಗಿತೀರಾ? ನಿನಗೆ ಮರ್ಯಾದೆ ಬೇರೆ ಇದೇನೆ? ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿ ಮನೆ ಅಳಿಯನ್ ಮಾನ ಕಲಿತಾ ಇರೋ ನೀನು ಒಂದು ಹೆಣ್ಣ. ಹೀಗೆ ಇರೋದಿಲ್ಲ. ಇವತ್ತಲ್ಲ ನಾಳೆ ನಿನ್ ದುರಹಂಕಾರಕ್ಕೂ ತಕ್ಕ ಶಾಸ್ತಿ ಆಗತ್ತೆ. ನಿಮ್ಮನ್ ಕಟ್ಕೊಂಡದ್ದು ಎಂಥ ತಪ್ಪಾಯ್ತು ಅಂತ ಇವತ್ ತಿಳಿತು. ನಿಮ್ಮಂಥವ್ರು ಇರೋವರೆಗೂ ಹೆಂಡತಿ ಮಕ್ಕಳಿಗೆ ಸತ್ತ ಸಂತೋಷ ಸಿಗಲ್ಲ.
ಏನಾಯ್ತು ಸರ್? ಸರ್ ಏನಿಲ್ಲಪ್ಪ, ಐ ಆಮ್ ಆಲ್ ರೈಟ್. ಡ್ಯಾಡಿ, ನನ್ನ ಚಿಕ್ಕಮ್ಮನ ಮಾತನ್ನ ಕಿವಿಗೆ ಹಾಕೋಬೇಡಿ. ನಿಮ್ಮಂತ ತಂದೆ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು. ನೀವು 100 ವರ್ಷ ಚೆನ್ನಾಗಿರ್ಬೇಕು ಡ್ಯಾಡಿ, ಚೆನ್ನಾಗಿರ್ಬೇಕು. ರುಕ್ಕು ತಿಳುವಳಿಕೆ ಇಲ್ವೇ ಹೊರತು ಕೆಟ್ಟೋಳಲ್ಲಪ್ಪ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯ? ಹೇಳಿ ಸರ್. ನನಗೂ ವಯಸ್ಸಾಯಿತು, ಆರೋಗ್ಯನೂ ಸರಿಯಾಗಿಲ್ಲ. ಮುಂದೆ ಆಸ್ತಿಯೆಲ್ಲ ನಿನಗೂ ರುಕ್ಕುಗೆ ಸೇರೋದು. ಅದಕ್ಕೆ ನನ್ನ ಹಣನೂ ನಿನ್ನ ವ್ಯಾಪಾರದಲ್ಲೇ ಹಾಕ್ತೀನಿ ಅಂದದ್ದು. ಆಮೇಲೆ ರುಕ್ಕುಗೂ ನಿಮ್ಮ ವ್ಯಾಪಾರದಲ್ಲಿ ಶ್ರದ್ಧೆ ಬರುತ್ತೆ. ಸುಮ್ಮನೆ ಹಣ ತಗೊಳ್ಳೋಕೆ ಇಷ್ಟ ಇಲ್ಲದೆ ಹೋದರೆ ರುಕ್ಕುನ ಪಾರ್ಟ್ನರ್ ಆಗಿ ಹಾಕು. ಯಾಕಪ್ಪ? ವ್ಯಾಪಾರದಲ್ಲಿ ಭಾಗಸ್ಥರು ಬಂದರೆ ನನ್ನ ಸ್ವತಂತ್ರ ಕಡಿಮೆ ಆಗುತ್ತೆ ಸರ್. ನೋಡು ಕೃಷ್ಣ, ಬೇಡ ಅನ್ಬೇಡಪ್ಪ, ಪ್ಲೀಸ್. ಕೈ ಮುಗಿತೀನಿ ಸರ್. ಬೇಡಿ ಸರ್, ದಯವಿಟ್ಟು ಅಷ್ಟು ದೊಡ್ಡ ಮಾತಾಡಬೇಡಿ. ಹಾಗೆ ಆಗಲಿ, ನೀವು ಹೇಳ್ದಾಗೆ ಆಗಲಿ. ಮಹಾದೇವ ಸ್ಪೀಕಿಂಗ್. ಹಾಂ, ಏನ್ರದ? ಹಾಂ ಹಾಂ, ಯಜಮಾನರಿಲ್ಲೇ ಇದ್ದಾರೆ. ಹಾಂ, ಆ ವಿಷಯ ನೀನೇ ಮಾತಾಡಿದ್ರೆ ಚೆನ್ನ. ಹಾಂ ಸರ್, ರಾಧಾ ನಿಮ್ಮ ಹತ್ರ ಮಾತಾಡಬೇಕಂತೆ. ಏನ್ ರಾಧಾ? ಇವತ್ತು ನಾನು ಮೊದಲನೇ ತಿಂಗಳ ಸಂಬಳ ಬಂದಿನ, ಅದಕ್ಕೆ ನಿಮ್ಗೂ ರುಕ್ಮಿಣಿಯವ್ರಿಗೆ ಸಿಹಿ ಊಟ ಬಡಿಸೋಣ ಅಂತ ಆಸೆ. ದಯವಿಟ್ಟು ತಾವು ದಂಪತಿ ಸಮೇತರಾಗಿ ಬಡವ್ರ ಮನೆಗೆ ಬರಬೇಕು. ರಾಧಾ, ನನ್ನ ಶ್ರೀಮಂತಿಗೆ ತುಂಬಿರೋದು ನನ್ನ ಐಶ್ವರ್ಯದಲ್ಲ, ನನ್ನ ಪ್ರೀತಿ ವಿಶ್ವಾಸದಲ್ಲಿ. ಪ್ರೀತಿಯಲ್ಲಿ ಶ್ರೀಮಂತರಾಗಿರೋರೇ ಊಟಕ್ಕೆ ಬರ್ತೀರಿ ತಾನೆ? ರಾಧಾ ಬಾ ಅಂದ್ರೆ ಕೃಷ್ಣ ಬರಲ್ಲ ಅಂತಾನ? ಏನು, ನಾನು ಅವ್ರ ಮನೆಗೆ ಊಟಕ್ಕೆ ಬರ್ಬೇಕಾ? ಅದ್ರ ತಪ್ಪೇನು? ನಾನೇನು ನಾಯಿ ಜಾತಿ ಅಲ್ಲ, ಯಾರ ಅನ್ನ ಹಾಕಿದ್ರು ಹೋಗಿ ತಿನ್ನೋಕೆ. ರುಕು, ಅಹಂಕಾರದಿಂದ ಮನುಷ್ಯತ್ವ ಕಳ್ಕೊಂಡು ಮಾತಾಡಬೇಡ. ನಿನ್ನ ತಲೆ ಮೇಲೆ ಬೀಳೋ ಸೂರ್ಯನ ಕಿರಣಗಳೇ ಅವ್ರ ತಲೆ ಮೇಲೂ ಬೀಳೋದು. ನೀನ್ ಕುಡಿಯೋ ನೀರನ್ನ ಅವರು ಕುಡಿಯೋದು. ನಿನ್ನ ಹಾಗೇನೆ ಅವರು ಹುಟ್ಟಿರೋದು. ನೀ ಶ್ರೀಮಂತ ಆಗಿರ್ಬೋದು, ಅವ್ರು ಬಡವರಾಗಿರ್ಬೋದು, ಅಷ್ಟು ಮಾತ್ರಕ್ಕೆ ಅವ್ರು ಮನುಷ್ಯ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದು ನಿನ್ನ ಸಣ್ಣತನ ತೋರಿಸುತ್ತೆ. ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ, ಬೇಕಾದ್ರೆ ನೀವು ಹೋಗಿ ಹೊಟ್ಟೆ ತುಂಬಾ ತಿನ್ನಿ, ನಾನು ಬರಲ್ಲ. ನಾ ಬಲವಂತ ಮಾಡೋದು ಇಲ್ಲ, ನನಗೆ ಪ್ರೀತಿ ವಿಶ್ವಾಸ ಮುಖ್ಯ. ಇದು ಊಟದ ವಿಷಯ, ಪರವಾಗಿಲ್ಲ, ನಾಳೆ ಬಿಸ್ನೆಸ್ನಲ್ಲೂ ಹೀಗೆ ಮಾಡೋದಕ್ಕೆ ನಾನು ಬಿಡಲ್ಲ. ನಾನು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್. Thank you.
ರುಕ್ಮಿಣಿನಾ? ಹೊರಡೋ ಸಮಯದಲ್ಲಿ ರುಕ್ಮಿಣಿಗೆ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಯ್ತು, ಅದಕ್ಕೆ ಬರ್ಲಿಲ್ಲ. ಕೂತ್ಕೊಳ್ಳಿ. ನಿಮ್ಮನ್ನ ನೋಡಿರೋದು ಒಂದೆರಡು ಸಲ ಆದ್ರೂ ನಿಮ್ ವಿಚಾರ ನಿಮ್ಗಿಂತ ನನಗೆ ಜಾಸ್ತಿ ಗೊತ್ತು. ಏನ್ ಗೊತ್ತು? ಎಲ್ಲ ಗೊತ್ತು. ನಮ್ ತಂದೆ ಯಾವಾಗ್ಲೂ ನಿಮ್ಮನ್ನ ಹೊಗಳ್ತಾನೆ ಇರ್ತಾರೆ, ನೀವೆಲ್ರಿಗೂ ಎಷ್ಟು ಸಹಾಯ ಮಾಡ್ತೀರಾ ಅಂತ ಹೇಳ್ತಾನೆ ಇರ್ತಾರೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೆ ಗುಣಗಳೇ ಕಾಣಿಸುತ್ತೆ. ಎಷ್ಟೋ ಜನ ನನ್ನ ಕೆಟ್ಟವನು ಅಂತ ಕೂಡ ಹೇಳ್ತಾರೆ. ಕುರುಡನ್ಗೆ ಬೆಳಕು ಕತ್ಲಾಗೇ ಇರುತ್ತೆ. ಥ್ಯಾಂಕ್ಸ್. ಯಾಕೆ ನನ್ನ ಮೇಲೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿರೋದಕ್ಕೆ? ನೀವು ಯಾವಾಗ್ಲೂ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅಂತ ಕನಸು ಕಾಣ್ತಾ ಇರ್ತೀರಂತೆ. ನಿಜ. ಆ ಕನಸು ನಿಜ ಆಗ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಬೆನ್ನ ಹಿಂದೆ ಪ್ರೋತ್ಸಾಹ ಕೊಡೋದಕ್ಕೆ ಒಬ್ರು ಇರಲೇಬೇಕು. ರುಕ್ಮಿಣಿ ಅಂತ ಹೆಂಡತಿ ಇರುವಾಗ ಪ್ರೋತ್ಸಾಹಕ್ಕೇನು ಕಡಿಮೆ? ನಿಮ್ ಕಣ್ಣು ನೋಡಿದ್ರೆ ಮನಸ್ಸಲ್ಲಿ ಏನೋ ನೋವಿರೋ ಆಗಿದೆ, ಹೃದಯದಲ್ಲಿ ಬಿರುಗಾಳಿ ಬೀಸ್ತಿರೋ ಆಗಿದೆ. ಹೊರಗಡೆ ಬೀಸೋ ಬಿರುಗಾಳಿ ಗಿಡ ಮರಗಳನ್ನ ಉರುಳಿಸುತ್ತೆ, ಆದ್ರೆ ಒಳಗಡೆ ಬೀಸೋ ಬಿರುಗಾಳಿ ನಮ್ಮ ನೆಮ್ಮದಿನೇ ಹಾಳು ಮಾಡಿಬಿಡುತ್ತೆ. ಈಗ್ಯಾಕ ವಿಷಯ ಅಲ್ಲ, ಬೇರೇನಾದ್ರೂ ಮಾತಾಡೋಣ. ಮನಸ್ಸಿಗೆ ಶಾಂತಿ ಇಲ್ದಿರುವಾಗ ಬೇರೆ ವಿಷಯ ಹೇಗೆ ಮಾತಾಡ್ತೀರಾ? ಮನಸ್ಸಿಗೆ ಶಾಂತಿ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಿಮ್ ನೋವನ್ನೆಲ್ಲ ನನಗ್ ಕೊಟ್ಬಿಡಿ. ತಲೆ ಮೇಲಿರೋ ಭಾರ ಆಗಿದ್ದಿದ್ರೆ ಕೆಳಗಡೆ ಇಳಿಸ್ಬಹುದು. ಮನಸ್ಸಿನ ಭಾರನ ಆ ದೇವರೇ ಇಳಿಸ್ಬೇಕು, ಇಲ್ದಿದ್ರೆ ನಾವೇ ಅನುಭವಿಸ್ಬೇಕು. ಮನುಷ್ಯನ ದುಃಖ ನಿನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಭಾರ ತಾನಾಗಿ ಕಮ್ಮಿ ಆಗುತ್ತೆ. ನಾನು ನಿಮ್ ಸುಖ ಸಂತೋಷದಲ್ಲಿ ಪಾಲ್ ಕೇಳಲಿಲ್ಲ, ಕಷ್ಟ ಸಂಕಟದಲ್ಲಿ ಪಾಲ್ ಕೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನೀವು ಒಳ್ಳೆಯವರು, ನೀವು ಸಂತೋಷವಾಗಿರ್ಬೇಕು. ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ತಿದ್ಯಮ್ಮ? ಏನಿಲ್ಲಪ್ಪ, ಸುಮ್ಮನೆ. ಅದಾ, ನಿಮ್ ತಂದೆ ಹೇಳಿದ್ರು ನೀ ಲೈಬ್ರರಿಲಿ ಕೆಲಸ ಮಾಡ್ತಿದ್ಯಾ ಅಂತ. ಹೌದು. ಏನಮ್ಮ, ಮಾತ್ನಲ್ಲೇ ಹೊಟ್ಟೆ ತುಂಬಿಸ್ತೀಯೋ ಇಲ್ಲ ಊಟ ಹಾಕ್ತೀಯೋ? ರೆಡಿ, ಬನ್ನಿ. ಬಡವ್ರ ಮನೆ ಊಟ ಹೇಗಿದೆಯೋ ಏನೋ. ತುಂಬಾ ಚೆನ್ನಾಗಿದೆ. ಗಾದೆನೆ ಇದೆಯಲ್ಲ, ಬಡವ್ರ ಮನೆ ಊಟ ಚೆನ್ನ, ಶ್ರೀಮಂತರ ಮನೆ ನೋಟ ಚೆನ್ನ ಅಂತ. ಇನ್ನು ಸ್ವೀಟ್ ಹಾಕ್ಲ? ಬೇಡರಾದ, ನಿಮ್ ಮಾತು ಉಪಚಾರ ಈ ಸ್ವೀಟ್ಗಿಂತ ಸಿಹಿ ಆಗಿದೆ. ನಿಮ್ಮಿಬ್ಬರು ಪ್ರೀತಿ ವಿಶ್ವಾಸ ಯಾವಾಗ್ಲೂ ಹೀಗೆ ಇರ್ಲಿ. ಅಮ್ಮ ಅವ್ರಿಗೆ ಹುಷಾರಿಲ್ಲ, ಲೇಡಿ ಡಾಕ್ಟರ್ ಕರ್ಕೊಂಡು ಅವ್ರ ಚಿಕ್ಕಮ್ಮ ಬಂದಿದ್ದಾರೆ. ಅರೆ, ನೀನಾಗ ಗಾಬರಿ ಆಗ್ತೀಯೋ? ಲೇಡಿ ಡಾಕ್ಟರ್ ಬಂದಿದ್ದಾರೆ ಅಂದ್ಮೇಲೆ ವಿಷಯನೇ ಬೇರೆ. ರುಕು ರುಕು, ಯಾಕ ಕುಕ್ಕುತ್ತೀಯ ರುಕು? ಒಳಗಡೆ ಲೇಡಿ ಡಾಕ್ಟರ್ ಇದ್ದಾರೆ, ಗಲಾಟೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಗಲಾಟೆ ಅಲ್ಲ ಅತ್ತೆ, ಸಂತೋಷ. ಏನಂತ ಸಂತೋಷ ನಿಂಗೆ? ತೊಟ್ಟಲು ತೂಗೋ ಸಂತೋಷ, ಲಾಲಿ ಹಾಡೋ ಸಂತೋಷ, ಪುಟ್ಟ ಕಂದನ ನೋಡೋ ಸಂತೋಷ. ಓ, ಅದಲ್ಲ ವಿಷಯ. ಇನ್ನೇನು? ರುಕ್ಮಿಣಿಗೆ ರುಕ್ಮಿಣಿಗೆ ಗಾಬರಿ ಮಾಡ್ಕೋಬೇಡಿ, ಜೀವಕ್ಕೇನು ಅಪಾಯ ಇಲ್ಲ. ವಾಟ್ ಡು ಯು ಮೀನ್? ಏನಾಯ್ತು ರುಕುಗೆ? ಆಪರೇಷನ್ ಆದ್ಮೇಲೆ ರೆಸ್ಟ್ ತಗೋಬೇಕಾಗಿತ್ತು. ಆಪರೇಷನ್? ಏನ್ ಆಪರೇಷನ್ ಡಾಕ್ಟರ್? ಅದು ಗೊತ್ತಿಲ್ವಾ ನಿಮ್ಗೆ? ಚೆನ್ನಾಗಿದೆ. ಏನ್ ಗಂಡನೋ ಏನ್ ಹೆಂಡತಿನೋ. ಮಿಸ್ಟರ್ ಕೃಷ್ಣ, ನಿಮ್ ಹೆಂಡತಿ ಇನ್ನೂ ನಾಲ್ಕೈದು ವರ್ಷ ಮಕ್ಳು ಬೇಡ ಅಂತ ಆಪರೇಷನ್ ಮಾಡಿಸ್ಕೊಂಡಿದ್ರು. ಸರಿಯಾಗಿ ರೆಸ್ಟ್ ತಗೊಳ್ದೆ ಸ್ವಿಮ್ಮಿಂಗು ಅದು ಇದು ಅಂತ ಹುಡುಗಾಟ ಆಡಿ ಅನಾಹುತ ಮಾಡ್ಕೊಂಡಿದ್ದಾರೆ. ಈಗೇನಾಯ್ತು ಡಾಕ್ಟರ್? ಅವರು ತಾಯಿಯಾಗೋ ಭಾಗ್ಯನೇ ಕಳ್ಕೊಂಡಿದ್ದಾರೆ. ಇನ್ಮೇಲೆ ಅವ್ರಿಗೆ ಮಕ್ಕಳಾಗಲ್ಲ. ಎಂಥ ಅನ್ಯಾಯ ಮಾಡಿಬಿಟ್ಟೆ ರುಕು. ದೇವ್ರು ಕೊಟ್ಟ ಸೌಭಾಗ್ಯನ ನಿನ್ನ ಕೈಯಾರ ನೀನೇ ನಾಶ ಮಾಡಿಬಿಟ್ಟಿಲ್ಲ ರುಕು. ಹೂ ಬಿಡದಿರೋ ಬಳ್ಳಿ, ಹಣ್ಣು ಕೊಡದಿರೋ ಮರ, ಹಾಲು ಕೊಡದಿರೋ ಹಸು, ಇವುಗಳಿದ್ರೂ ಒಂದೇ ಹೋದ್ರೂ ಒಂದೇ. ಈಗ ನೀನು ಆ ಗುಂಪಕ್ಕೆ ಸೇರಿಬಿಟ್ಟಿಲ್ಲ ರುಕು. ನೀನ್ ಮಾಡಿದ ಪಾಪ ನಮ್ಮ ವಂಶಕ್ಕೆ ಶಾಪ ಆಗಿ ನನ್ನ ಆಸೆನೆಲ್ಲ ಮಣ್ಣು ಮಾಡಿಬಿಡ್ತಲ್ಲ ರುಕು.
ನನ್ನ ಮಗಳ ಜೀವಕ್ಕೆ ತೊಂದರೆ ಆಗದೆ ಇರಲಿ ಅಂತ ನಾವು ಬೇಡ್ಕೊಳ್ತಾ ಇದ್ರೆ ನೀನ್ ಬಂದು ಬಾಯ್ ಬಂದ ಮಾತಾಡ್ತೀಯಾ? ನನ್ನ ಇಷ್ಟ ಬಂದ ಮಾತಾಡ್ತೀನಿ. ಇದು ನನಗೂ ನನ್ನ ಹೆಂಡತಿಗೂ ಸಂಬಂಧಪಟ್ಟ ವಿಷಯ. ಈ ವಿಷಯದಲ್ಲಿ ತಲೆ ಹಾಕಕ್ಕೆ ನೀವ್ಯಾರು? ನಾನು ಅವಳು ಚಿಕ್ಕಮ್ಮ. ಛೇ 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 ಛೇ, ನಿಮಗೆ ಸ್ವಲ್ಪನಾದ್ರೂ ನಾಗರಿಕತೆನೇ ಇಲ್ವಾ? ನಿಮ್ ಜಗಳ ಇಲ್ಲೇ ನಡಿಬೇಕಾ? ಪೇಷಂಟ್ ತೊಂದರೆ ಆಗುತ್ತೆ, ಪ್ಲೀಸ್ ಹೊರಗೆ ನಡೀರಿ. ನಡೀರಿ ಸರ್. ಐ ಆಮ್ ಸಾರಿ ಡಾಕ್ಟರ್. ಸೊಸೆ ಎಂಥ ಕೆಲಸ ಮಾಡಿದ್ದಾಳೆ ಅಂತ ಇನ್ನಿ ಮನೇಲಿ ಬೆಳಕಿಲ್ಲಮ್ಮ, ಬರೀ ಕತ್ಲು, ಶಾಶ್ವತವಾಗಿ ಕತ್ಲು. ಹುಡುಗರಿಗೆ ಯಾವಾಗ್ಲೂ ಕತ್ಲೇನೆ. ಹುಟ್ಟದೇ ಇರೋ ಮಗುಗೋಸ್ಕರ ಹೊಡ್ಕೋತಾ ಇದೆಯಲ್ಲ, ಕೈ ಹಿಡಿದಿರೋ ಹೆಂಡತಿ ಬಗ್ಗೆ ನಿಂಗೇನಾದ್ರೂ ಪಶ್ಚಾತ್ತಾಪ ಇದೆಯಾ ಸ್ವಲ್ಪನಾದ್ರೂ? ತಾಯಿ ಆಗ್ತಿದ್ದ ಒಂದು ಹೆಣ್ಣಿನ ಬಾಳ್ನ ಹಾಳು ಮಾಡಿ ಈಗ ನನಗ ವಿವೇಕ ಹೇಳಕ್ ಬರ್ತೀರಾ? ಆಸ್ತಿ ಅಂತಸ್ತು ಅಂತ ಅಹಂಕಾರದಿಂದ ಮಾತಾಡೋ ನಿಮಗೆ ಅನುಬಂಧ ಪ್ರೀತಿ ಪ್ರೇಮ ಇದೆಲ್ಲ ಏನ್ ಗೊತ್ತು? ನಿಮಗೆ ಗೊತ್ತಿರೋದೆಲ್ಲ ಒಂದೇ, ಇನ್ನೊಬ್ರು ಮನೇಲಿ ಹಾಳು ಮಾಡೋದು. ಕೃಷ್ಣ, ನಮ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಿನ್ನ ಏನೋ ಮಾಡ್ತೀಯ, ಏನೋ ಮಾಡ್ತೀಯ. ನಿಮ್ಮನ್ನ ಒಂದು ಮಾತಂದ್ರೆ ನಿಮ್ಗೆ ಸಹಿಸ್ಕೊಳಕ್ ಆಗ್ತಿಲ್ವಲ್ಲ. ನೀವು ನನಗೆ ನನ್ನ ಹೆಂಡತಿಗೆ ನಮ್ಮ ಸಂಸಾರಕ್ಕೆ ಮಾಡ್ತಿರೋ ಅನ್ಯಾಯ ನಾನು ಹಾಕಿ ಸಹಿಸ್ಕೊಳ್ಳಿ. ಇದರಲ್ಲಿ ಅನ್ಯಾಯ ಏನಿದೆ? ಅವರವರ ಹಣೆ ಬರ ಅನುಭವಿಸ್ಲೇಬೇಕು. ಇದು ನಿನ್ನ ಹಣೆ ಬರ ಅನುಭವಿಸು. ನನ್ನ ಮಗನಿಗೆ ಹೊಡಿತೀನೋ? ಪಾಪಿಗಳ, ನೀವು ಕಾಲಿಟ್ಟ ಜಾಗದಲ್ಲಿ ಹುಲ್ಲು ಬೆಳೆಯಲ್ಲ, ನೀವು ಉಸಿರಾಡೋ ಸ್ಥಳದಲ್ಲಿ ಜನ ಉಳಿಯಲ್ಲ. ನೋಡಿ, ನೀವು ಇನ್ನೊಂದು ನಿಮಿಷ ಇಲ್ಲಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಲವಾದ ಅಲೆಗಳು ಅಪ್ಪಳಿಸಿದ್ರು ಆ ಬಂಡೆ ಹೇಗೆ ನಿಶ್ಚಲವಾಗಿ ನಿಂತಿದೆ. ಅದೇ ಮನುಷ್ಯ, ಸ್ವಲ್ಪ ಏರ್ಪೇರಾದ್ರೂ ಸರಿ ಅದನ್ನು ಸಹಿಸಿಕೊಳ್ಳೋ ಶಕ್ತಿನೇ ಕಳ್ಕೊಂಡ್ಬಿಡ್ತಾನೆ. ಆದ್ರೆ ಅದನ್ನು ಸಹಿಸಿಕೊಂಡಾಗ್ಲೇನೆ ಅವನಿಗೆ ಸುಖ ಸಿಗೋದು, ಸಂತೋಷ ಸಿಗೋದು. ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇದ್ರೆ ಅದನ್ನು ಸಹಿಸಿಕೊಳ್ಳೋದಾದ್ರೂ ಹೇಗಿರಾದ? ಅದೇ ಜೀವನ. ಬೆಂಕಿಯಲ್ಲಿ ಬೆಂದ್ರೇನೆ ಬಂಗಾರ ಶುದ್ಧಿ ಆಗೋದು, ನಾಲ್ಕಾರು ಉಳಿ ಪೆಟ್ಟಿಗೆ ಬಿದ್ದಾಗ್ಲೇನೆ ಸುಂದರ ಶಿಲಾಮೂರ್ತಿ ಆಗೋದು. ಸದಾ ನನ್ನ ಪಕ್ಕದಲ್ಲಿ ಹೀಗೆ ಸಮಾಧಾನ ಹೇಳ ಹೆಣ್ಣಿದ್ರೆ ನಾನು ಏನ್ ಬೇಕಾದ್ರೂ ಸಹಿಸ್ತೀನಿ.
ಏನ್ ಬೇಕಾದ್ರೂ ಸಾಧಿಸ್ತೀನಿ. ತೀರದಲ್ಲಿರುವವರಿಗೆ ಹವಾಮಾನದ ವಿಶೇಷ ಮುನ್ಸೂಚನೆ. ಇಂದು ರಾತ್ರಿ 100 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಬೀಸುವುದಾಗಿ ತಿಳಿದು ಬಂದಿದೆ. ಇದರಿಂದ ಕಡಲ ತೀರದ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗಲಿದೆ. ಎಚ್ಚರಿಕೆ. ಬಿರುಗಾಳಿ ಪ್ರಕೃತಿ ಮಡಿಲಲ್ಲಿ ಬೀಸಿ ಅಲ್ಲೋಲ ಕಲ್ಲೋಲ ಮಾಡೋ ಹಾಗೆ ಮನುಷ್ಯರ ಮನಸ್ಸಿನ ಮೇಲೂ ಬೀಸಿ ಅನಾಹುತ ಮಾಡುತ್ತೆ. ರಾತ್ರಿ ಹಿಂದೆನೆ ಹಗಲು ಬರೋ ಹಾಗೆ ಬಿರುಗಾಳಿ ಹಿಂದೆನೆ ಶಾಂತಿನೂ ಬರುತ್ತೆ. ಈ ತತ್ವಗಳೆಲ್ಲ ಹೇಳೋಕೆ ಕೇಳೋಕೆ ಚೆನ್ನಾರಾದ ಮಾತೃಸ್ಥಾನನೇ ಕಳ್ಕೊಂಬಿಟ್ಟಿಲ್ಲ ನುಕ್ಕು. ತಾಯಿಯಾಗಿ ಹೆಂಡತನ ಸಾರ್ಥಕ ಪಡಿಸ್ಕೋಬೇಕಾಗಿದ್ದೆ. ನೀನು ಇವತ್ತು ಕೇವಲ ಸರಸ ಸಲಾಪಕ್ಕೆ ಮೀಸಲಾಗಿರೋ ಬಣ್ಣ ಚಿಟ್ಟಿ ಆಗ್ಬಿಟ್ಟಿಲ್ಲ. ಸುಮ್ಮನೆ ಮಾತನಲ್ಲಿ ನನ್ನ ಯಾಕೆ ಕೊಲ್ತೀರಾ? ಹೀಗೆ ಯಾಕೆ ನನ್ನನ್ನು ಅವಮಾನ ಮಾಡ್ತೀರಾ? ನುಕ್ಕು, ಅವಮಾನ ಮಾಡ್ತಿರೋ ನಾನಲ್ಲ, ನೀನು. ನನ್ನ ಪ್ರೀತಿಗೆ ಅವಮಾನ ಮಾಡಿದೆ, ನನ್ನ ವಿಶ್ವಾಸಕ್ಕೆ ಅವಮಾನ ಮಾಡಿದೆ, ಅಪ್ಪ ಅಂತ ಕರ್ಸ್ಕೋಬೇಕು ಅಂತ ಆಸೆ ಪಡ್ತಿದ್ದ ನನ್ನ ಜೀವನಕ್ಕೆ ಅವಮಾನ ಮಾಡಿದೆ. ಹೆಣ್ಣಿರೋದೇ ತಾಯಿ ಆಗೋದಕ್ಕ ನನ್ನೇನು ಮಕ್ಕಳಿರೋ ಯಂತ್ರ ಅನ್ಕೊಂಡ್ರ? ಮಾತ್ ಮಾತು ಹಂಸಿ ಹಂಸಿ ನನ್ನ ಸ್ವಾಭಿಮಾನ ಕೆಡಿಸ್ತಾ ಇದ್ದೀರಾ? ನನಗೆ ಗೊತ್ತು, ಇದು ನೀವು ಆಡ್ತಾರ ಮಾತಲ್ಲ, ನಿಮ್ಮ ಐಶ್ವರ್ಯ ಆಡಿಸ್ತಾರ ಮಾತು. ಕಾಲ ಹೀಗೆ ಇರಲ್ಲ. ಭಗವಂತ ಅನ್ನೋ ನಿದ್ರೆ ನಿಮ್ಗೆ ಈ ಸ್ಥಿತಿನೇ ಶಾಶ್ವತವಾಗಿರಲ್ಲ. ನಿಮ್ಮ ಅಹಂಕಾರನ ಮಟ್ಟ ಹಾಕೋಕಾದ್ರು ನಿಮ್ಮನ್ನ ಮೊದಲಿನ ಸ್ಥಿತಿಗೆ ತರ್ತಾರೆ. ನಿಮ್ಮ ಬುದ್ಧಿ ತರುತ್ತಾನೆ. ನಮ್ಮ ಹಡಗು ಬಿರುಗಾಳಿ ಸಿಕ್ಕೊಂಡು ಬಿಟ್ಟಿದೆ. ಬನ್ನಿ. ಮೈಕೋ
ಏನಾಯ್ತು ಸರ್? ಏನಾಯ್ತು ಸರ್? ಸರ್, ಸರ್ಚಿಂಗ್ ಪಾರ್ಟಿನ ಮೆಸೇಜ್ ಬಂತು. ನಮ್ಮ ಹಡಗು ಮುಳುಗೋಯ್ತು. ಅಯ್ಯೋ, ಈ ಮಧ್ಯೆ ಅದರ ಇನ್ಶೂರೆನ್ಸ್ ಕೂಡ ಎಕ್ಸ್ಪೈರ್ ಆಗೋಯ್ತಲ್ಲ ಸರ್, ಈಗೇನ್ ಗತಿ? ಮಿಸ್ಟರ್ ಮಾಧವಯ್ಯ, ಹಣವಾದ್ರೂ ಹೋಯ್ತು, ಆದ್ರೆ ಅಷ್ಟೊಂದು ಜನರು ಪ್ರಾಣ ಹೋಯ್ತಲ್ಲ, ಅವ್ರ ಸಂಸಾರದ ಗತಿಯನ್ನು ಮತ್ತವ್ರಿಗೆ ಸಹಾಯ ಮಾಡಬೇಕು. ಬನ್ನಿ. ನೆರವೇರಿಬಿಡ್ತು, ನಿನ್ನ ಶಾಪ ನನಗೆ ತಟ್ಟುಬಿಡ್ತು. ವಾಟ್ ಯು ಮೀನ್? ನಾನು ಮೊದಲ ಸ್ಥಿತಿಗಿಂತಾನು ಕೆಳಮಟ್ಟಕ್ಕೆ ಬಂದ್ಬಿಟ್ಟೆ. ಅದೇನು ಹೇಳಬೇಕು ಅಂತಿದ್ದೀರೋ ಅದನ್ನ ನೇರವಾಗಿ ಹೇಳಿ. ನನ್ನ ಹಡಗು ಸಮುದ್ರದ ಮಧ್ಯೆ ಬಿರುಗಾಳಿಗೆ ಸಿಕ್ಕಿ ಮುಳುಗೋಯ್ತು. ಅದರಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲ ಜನರು ನೀರಿನಲ್ಲಿ ಮುಳುಗೋದ್ರು. ಅದಕ್ಕೇನಂತೆ, ಇನ್ಶೂರೆನ್ಸ್ ಇದೆಯಲ್ಲ, ಕ್ಲೈಮ್ ಮಾಡಿ. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗ್ಬಿಟ್ಟಿದ್ದು. ಅಷ್ಟೊಂದು ಜನಗಳ ಪ್ರಾಣ ಉಳಿಸಕ್ಕಾಗ್ಲಿಲ್ವಲ್ಲ ಅಂತ ನಂಗೆ ತುಂಬಾ ಸಂಕಟ ಆಗ್ತದೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ? ಅವ್ರ ಆಯಸ್ ಮುಗ್ದಿತ್ತು, ಸತ್ ಹೋದ್ರು. ಓಕೆ, ನಾನು ಬರ್ತೀನಿ. ಎಲ್ಲಿ ಹೋಗ್ತಾ ಇದೀರು? ಗವರ್ನರ್ ಮನೇಲಿ ಒಂದ್ ಪಾರ್ಟಿ ಇದೆ, ಅದಕ್ಕೆ. ಗಂಡನ ಹಡಗು ಮುಳುಗೋಗಿದೆ, ನೂರಾರು ಜನ ಸತ್ತೋಗಿದ್ದಾರೆ ಅಂತ ಗೊತ್ತಿದ್ರು ಪಾರ್ಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಿಲ್ಲ. ನಿಂಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆ ರುಕು? ಅಂದ್ರೆ ಸತ್ತವ್ರ ಹೆಣದ ಮುಂದೆ ನಾನು ಕೂತ್ಕೊಂಡು ಅಳು ಅಂತೀರಾ? ಹೆಂಡತಿ ಆದವಳು ಗಂಡನ ಕಷ್ಟದಲ್ಲಿ ಭಾಗಿಯಾಗದೆ ಈ ರೀತಿ ಚುಚ್ಚು ಮಾತಾಡಬಾರ್ದು. ಈ ಕಾಲದಲ್ಲಿ ಯಾರ ಕಷ್ಟದಲ್ಲಿ ಯಾರು ಭಾಗಿಯಾಗಲ್ಲ, ಅವರವ್ರ ಕಷ್ಟನ ಅವರವರೇ ಅನುಭವಿಸ್ಬೇಕು. ಭಗವಂತನು ನಮ್ಮಿದ್ರೆ ನಿಮ್ಗೆ ಈ ಸ್ಥಿತಿನೇ ಶಾಶ್ವತವಾಗಿರಲ್ಲ. ಅಹಂಕಾರನ ಮಟ್ಟ ಹಾಕೋಕಾದ್ರೂ ನಿಮ್ಮನ್ನು ಮೊದಲಿನ ಸ್ಥಿತಿಗೆ ತರ್ತಾರೆ. ನಿಮ್ಮ ಬುದ್ಧಿ ಕಲಿಸ್ತಾರೆ. ಈ ಕಾಲದಲ್ಲಿ ಯಾರ ಕಷ್ಟದಲ್ಲಿ ಯಾರು ಭಾಗಿಯಾಗಲ್ಲ. ನಾನು ನಿಮ್ ಸುಖ ಸಂತೋಷದಲ್ಲಿ ಪಾಲ್ ಕೇಳಲಿಲ್ಲ, ಕಷ್ಟ ಸಂಕಟದಲ್ಲಿ ಪಾಲ್ ಕೇಳ್ತಾ ಇದ್ದೀನಿ. ಅಲ್ಲಿ
ಖುಷಿಯಾಗಿದ್ದಾನೆ. ನೀವು ನಿಶ್ಚಿಂತೆಯಾಗಿ ವಿಶ್ರಾಂತಿ ತಗೊಳ್ಳಿ, ಬನ್ನಿ. ಕೃಷ್ಣ ನೋಡ್ಕೊಂಡು ಬಂದ್ವಿ. ಇಲ್ಲಿಗೆ ಯಾಕೆ ಬಂದ್ರಿ? ಬಿರುಗಾಳಿ ರಾತ್ರಿಯಲ್ಲಿ ನಿನ್ ಮನೆಗೆ ಬರ್ಲಿಲ್ಲ ಅಂತ ರುಕ್ಮಿಣಿ ಗೋಳಾಡ್ತಾ ಇದ್ಲು. ಕೃಷ್ಣ ರುಕ್ಮಿಣಿ ಹತ್ರ ಇಲ್ದೆ ಹೋದ್ರೆ ರಾಧೆ ಹತ್ರ ತಾನೇ ಇರ್ತಾನೆ. ಅದಕ್ಕೆ ನಾವ್ ಇಲ್ಲಿ ಕುಡಿಕೊಂಡು ಬಂದ್ವಿ. ಬಾಯಿ ಬಂದಾಗ ಮಾತಾಡ್ಬೇಡಿ, ಮೊದ್ಲು ಹೋಗಿ. ಬಟ್ಟೆ ಬೇರೆ ಬದಲಾಯಿಸ್ಬೇಕು, ಏನ್ ಕಥೆಯೋ ಏನು. ಯೋಗ್ಯತೆ ಇಲ್ಲಮ್ಮ, ನಾವು ಕೀಳು ಜಾತಿ ಜನ. ಜಾತಿಲ್ ಮೇಲೂ ಕೀಳು ಅಂತ ಏನೂ ಇಲ್ಲ ಅಂಕಲ್, ಇರೋದೆರಡೆ ಗಂಡು ಹೆಣ್ಣು ಅಂತ. ಬೇಡಮ್ಮ, ನಿಮ್ ಮನೆ ಪಾರ್ಟಿ ಅಂದ್ರೆ ದೊಡ್ಡ ಮನುಷ್ಯರೆಲ್ಲ ಬಂದಿರ್ತಾರೆ. ನನ್ ಭಾಗಕ್ಕೆ ನೀವು ದೊಡ್ಡ ಮನುಷ್ಯರೇ ಅಂಕಲ್. ಬೇಡಿಯಮ್ಮ, ಅಷ್ಟೊಂದು ದೊಡ್ಡ ಮಾತಾಡ್ಬೇಡಿ. ಯಾಕಂಕಲ್, ನನ್ ಮೇಲಿನ್ನೂ ಕೋಪ ಹೋಗಿಲ್ವಾ? ಚೇಚೆ, ಹಾಗೇನೂ ಇಲ್ಲ, ಖಂಡಿತ ಬರ್ತೀನಿ. ರಾಧನು ಕರ್ಕೊಂಡ್ ಬರ್ಬೇಕು. ಕೃಷ್ಣನಿಗೆ ಮಾತ್ರ ಈಗ್ಲೇ ಹೇಳ್ಬೇಡಿ, ಅವ್ರಿಗೆ ಸರ್ಪ್ರೈಸ್ ಮಾಡ್ಬೇಕು. ಸರಿಯಮ್ಮ. Thank you.
ನಾಚಿಕೆ ಪ್ರಶ್ನೆ ಕೇಳ್ತೀನೋ ನಡೆ ನಾಚಿಕೆ ಅಂತೀನಿ ಬೇಕಾದಂತೀನಿ ನನ್ನ ಮಗಳ ಜೀವನ ಹಾಳು ಮಾಡ್ದವನ್ನ ಚುಪ್ಚಾಪ್ ನೋಡ್ಕೊಂತೀನಿ ಅತ್ತೆ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ ಯಾರಾದ್ರೂ ಡಾಕ್ಟರ್ ಬರ ಹೇಳಿ ಪ್ಲೀಸ್ ಯಾಕೋ ಬಂದೆ ಇಲ್ಲಿಗೆ ಒಂದ್ಸಲ ಬಂದು ನಮ್ಮ ಭಾವನ ಪ್ರಾಣ ತೆಗೆದೆ ಈಗ ನಮ್ಮ ಜೀವನೂ ತೆಗಿಬೇಕು ಅಂತ ಬಂದಿದ್ದೇನೋ ಮದನ್ ಈ ಸಮಯದಲ್ಲಿ ಇಂಥ ಮಾತಲ್ಲಾಡಬಾರ್ದು ಎಲ್ಲ ನಿಂದ ನಮ್ಗೆ ಉಪದೇಶ ಮಾಡ್ತೀಯನೋ ನಡೆಯೋ ಆಚೆ ಅವ್ರು ನನ್ನ ಬಾಳಿಗೆ ಬೆಳಕು ಕೊಟ್ಟ ಪುಣ್ಯಾತ್ಮ ಅವ್ರ ಪಾದಕ್ಕೆ ಕೊನೆ ನಮಸ್ಕಾರ ಮಾಡಿ ಹೊರಡೋಗ್ತೀನಿ ನೀನ್ ಯಾವತ್ ನಮ್ಮನೆ ಕಾಲಿಟ್ಟೋ ಆವತ್ತೇ ನಮ್ಮನೆ ಸುಖ ಶಾಂತಿ ಎಲ್ಲ ಹೊರಟೋಯ್ತು ದೇವರಾಗಿದ್ ನನ್ನ ಗಂಡನ ಪ್ರಾಣ ತೆಗೆದು ಈಗ ಪಾದಕ್ಕೆ ಹೂವಿನ ನಾಟಕ ಮಾಡ್ತೀಯನೋ ಅದೇ ದಯವಿಟ್ಟು ದಯವಿಟ್ಟು ಅಂತ ಮಾತಾಡಬೇಡಿ ಈಗ ನಿಮ್ಮಷ್ಟೇ ನಾನು ನೊಂದಿದ್ದೀನಿ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇಲ್ವಾ ರುಕು ನೀನಾದ್ರೂ ನಿಮ್ ತಾಯಿ ಹೇಳು ಪ್ಲೀಸ್ ಈ ಮನೆಯಲ್ಲಿ ನಿನಗೆ ಎಷ್ಟು ಮರ್ಯಾದೆ ಇದೆ ಅಂತ ಗೊತ್ತಾಯ್ತಲ್ಲ ತಾವಿನ ತಾಯಿ ಮಾಡಿಸಬಹುದು ನಮ್ಮ ಭಾವನಾತ್ಮ ಇನ್ನೂ ಇಲ್ಲೇ ಸುತ್ತಾಡ್ತಿದೆ ಗಲಾಟೆ ಮಾಡಿ ಅದಕ್ಕೆ ಅಶಾಂತಿ ತರಬೇಡ ನಡೆಯ ಆಚೆ ವಾಚ್ಮ್ಯಾನ್ ಕಳ್ಳವನ ಆಚೆಗೆ ಬೆರಳು ಮಾಡಿ ನಗ್ತಾ ಇದ್ದಾರಮ್ಮ ನಮ್ಮ ನೋಡಿ ಹಾಸ್ಯ ಮಾಡ್ತಾ ಇದ್ದಾರೆ ನಾವು ಈವರೆಗೂ ಹೀನು ಕುಲದವರು ಅಂತ ಅನಿಸ್ಕೊಳ್ತಾ ಇದ್ವಿ ಈಗ ಹೀನು ಗುಣದವರು ಅಂತ ಅನಿಸ್ಕೊಳ್ತಾ ಇದ್ದೀವಿ ನಾವಿಲ್ಲಿ ಇರೋದು ಬೇಡ ನಡಿ ಹೊರಟೋಗೋಣ ನಾನು ತಪ್ಪು ಮಾಡಿಲ್ಲ ಅಂತ ನೀನು ನಂಬೋದಿಲ್ವಾ ನಾನು ನಂಬ್ತೀನಮ್ಮ ಆದ್ರೆ ರುಕ್ಮಿಣಿ ನಂಬಲ್ಲ ಜನ ನಂಬಲ್ಲ ಜನ ಯಾವಾಗ್ಲೂ ಹಾಗೆ ಬಂಗಾರದಂತ ಸೀತೆ ಮೇಲೆ ಅಪವಾದನ ಹೊರಿಸಿ ಕಾಡುಗಟ್ಟು ಹೋಗಿ ಮಾಡಿದ್ರು ಸೀತೆ ಬೆಂಕಿಲ್ ಧುಮುಕಿ ತಾನು ಪವಿತ್ರಳು ಅಂತ ಪ್ರಪಂಚಕ್ಕೆ ತೋರಿಸಿದ್ಲು ಅದ್ ನಿನ್ನಿಂದ ಸಾಧ್ಯನಾ ನಾನೇನ್ ಮಾಡ್ಬೇಕು ಅಂತ ನೀನೇ ಹೇಳಪ್ಪ ರುಕ್ಮಿಣಿ ನನ್ನ ನಂಬೇಕಾದ್ರೆ ನಾನೇನ್ ಮಾಡ್ಲಿ ಮೊದ್ಲು ಈ ಜಾಗ ಬಿಟ್ಟು ನನ್ನ ಜೊತೆಲಿ ಬಾ ಇಲ್ಲಿಂದ ದೂರ ಹೊರಟೋಗೋಣ ಆ ಕೃಷ್ಣನ್ಗೂ ಗೊತ್ತಾಗದೆ ಇರೋಂತ ಸ್ಥಳಕ್ಕೆ ಹೊರಟೋಗೋಣ ಆಗ್ಲೇ ನಿನ್ ಮೇಲಿರೋ ಅಪವಾದ ಕಮ್ಮಿ ಆಗೋದು ಅವ್ರ ಸಂಸಾರ ಸರಿ ಹೋಗೋದು ದಾದಾ 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 ಬಾಗಿಲು ತೆಗಿ ರಾಧಾ ಪ್ಲೀಸ್ ದಾದಾ ಬಾಗಿಲು ತೆಗಿಬೇಡಮ್ಮ ದಾದಾ ಪ್ಲೀಸ್ ಬಾಗಿಲು ತೆಗಿಯಲ್ಲ ನಾನು ನಿಮ್ ಮ್ಯಾನೇಜರ್ ಆಗಿ ಮಾತನ್ನ ಹೇಳ್ತಾ ಇಲ್ಲ ಮದುವೆ ಆಗಬೇಕಾಗಿರೋ ಒಂದು ಹೆಣ್ಣಿನ ತಂದೆಯಾಗಿ ಮಾತನ್ನ ಹೇಳ್ತಾ ಇದ್ದೀನಿ ಒಂದೇ ಒಂದ್ಸಲ ಬಾಗಿಲು ತೆಗಿಯಪ್ಪ ದಾದಾ ಕಾರಣ ತೋರಿಸಪ್ಪ ಇಲ್ಲ ಇನ್ಮೇಲೆ ಯಾವತ್ತೂ ಈ ಮನೆ ಬಾಗಿಲು ಅವ್ರಿಗೆ ತೆಗಿಯಲ್ಲ ರಾಧಾ ಬಾಗಿಲು ತೆಗೆಯಪ್ಪ
ಹಕ್ಕು ನನ್ನ ಮಗಳು ರುಕ್ಮಿಣಿ ಮತ್ತು ಅಳಿಯ ಕೃಷ್ಣನಿಗೆ ಸೇರುತ್ತದೆ. ಅಕಸ್ಮಾತ್ ನನ್ನ ಅಳಿಯ ಕೃಷ್ಣ ಮಗಳು ರುಕ್ಮಿಣಿಯಿಂದ ವಿವಾಹ ವಿಚ್ಛೇದನ ಪಡೆದರು, ದುರಾದೃಷ್ಟವಶಾತ್ ಮರಣ ಹೊಂದಿದರು, ನನ್ನ ಎಲ್ಲ ಸ್ಥಿರಚರ ಆಸ್ತಿಗೆ ನನ್ನ ಮಗಳು ರುಕ್ಮಿಣಿಯೇ ಸರ್ವಾಧಿಕಾರಿಣಿಯಾಗಿರುತ್ತಾಳೆ. ನನ್ನ ಎರಡನೆಯ ಹೆಂಡತಿ ಸರೋಜನಿಗೆ ಆಸ್ತಿಯ ಮೇಲೆ ಯಾವ ಹಕ್ಕೂ ಇಲ್ಲ. ಆಕೆಯ ಪೋಷಣೆಗೆ ತಿಂಗಳಿಗೆ 1,000 ರೂಪಾಯಿ ಕೊಡಬೇಕು ಅಷ್ಟೇ. ಇನ್ನು ನನ್ನ ಆಪ್ತ ಸಹಾಯಕರೆಂದು ತಿಂಗಳಿಗೆ 5,000 ರೂಪಾಯಿ ಪಡೆಯುತ್ತಿರುವ ನನ್ನ ಮಾವ ಹಾಗೂ ಭಾವಮೈದುನರಿಗೆ ತಲಾ 250 ರೂಪಾಯಿ ಮಾತ್ರ ಕೊಡಬೇಕು. ಅಲ್ಲ, ಇದು 250 ಮಂದಿ ಸೊನ್ನೆ ಬಿಟ್ಟು ಹೋಗಿರ್ಬೇಕು ನೋಡಿ. ಇಲ್ಲ ಇಲ್ಲ, 250 ರೂಪಾಯಿನೇ ಬೇಕಾದ್ರೆ ನೀವೇ ಓದ್ ನೋಡಿ. ನೋಡಿದಾರಕ್ಕೂ ನಿಮ್ಮ ಅಪ್ಪ ಎಂತ ಅನ್ಯಾಯ ಮಾಡಿದ್ದಾರೆ ಅಂತ ನಮ್ ವಿಷಯ ಹಾಳಾಗೋಗಿ. ಪಾಪ ನಿಮ್ ಚಿಕ್ಕ ಮನಸ್ಥಿತಿ ಏನು? ಬದುಕ್ತಾಳು? ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನಾನಿಲ್ವಾ, ನೀವೆಲ್ಲ ನನ್ ಜೊತೆ ಇರಿ. ಆಹಾ, ಮುತ್ತಿನಂತ ಮಾತಾಡ್ದೆ. ಈ ನಿನ್ ವಿಶ್ವಾಸಕ್ಕೆ ಸೋತು ನಿಮ್ ಡ್ಯಾಡಿ ಮುಚ್ಚಿಟ್ಟರು ರಹಸ್ಯನ ನಾನ್ ನಿಂಗೆ ಹೇಳ್ಬೇಕು ಅನ್ನಿಸ್ತಾ ಇದ್ದೀನಿ. ಹೌದು, ನಿನ್ ಗಂಡ ಕೃಷ್ಣ ಚಿಪ್ಕೊಂಡ್ಕೋಬೇಕು ಅನ್ಕೊಂಡಾಗ ನಾನೇ ದುಡ್ಡು ಕೊಟ್ರೆ ಅವನ್ ತಗೊಳ್ಳಲ್ಲ ಅನ್ಕೊಂಡು ನಿಮ್ಮಪ್ಪ ಒಂದು ಫೇಕ್ ಟ್ರಸ್ಟ್ ಮಾಡಿ ಅದರಿಂದ ಕೋಟ್ಯಾಂತರ ರೂಪಾಯಿ ಕೊಟ್ಟ. ಅದಕ್ಕೂ ಇವರೇ ಲಾಯರ್? ನಿಜನಾ? ಹೌದಮ್ಮ, ಕೃಷ್ಣ ಟ್ರಸ್ಟ್ಗೆ ತುಂಬಾ ಸಾಲ ಕೊಡ್ಬೇಕು. ಅದನ್ನ ವಸೂಲಿ ಮಾಡಕ್ಕೆ ಏನ್ ಕ್ರಮ ತಗೋಬೇಕು? ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಸಾಧ್ಯ ಇಲ್ಲ. ಅಟ್ಯಾಚ್ಮೆಂಟ್ ಅಂದ್ರೆ ಪಾಪ ಆಗ್ತಾನೆ. ಹಳೆ ಹೆಂಡತಿ ಪಾದವೆ ಗತಿದ್ರೆ ಕಾಲಿಗೆ ಬಂದ್ಬಿಡ್ತಾನೆ. ಇದು ಒಂದೇ ದಾರಿ ಅವನಿಗೆ ಬುದ್ಧಿ ಕಲ್ಸಕ್ಕೆ. ಯೋಚನೆ ಮಾಡಿದೆ, ಅಟ್ಯಾಚ್ಮೆಂಟ್ ಪೇಪರ್ ಸೈನ್ ಹಾಕುರುಕು. ನಾವು ನೋಡ್ಕೋತೀವಿ. ನೀವು ಓ
ಅವನೇ ಕೃಷ್ಣ. ಅವನಿಗೆ ಕೋರ್ಟ್ ಆರ್ಡರ್ನ ತೋರಿಸಿ ಹೇಳಿ, ಅವನ ಶಿಪ್ಪು ಬೋಟ್ಗಳು ಆಸ್ತಿ ಪಾಸ್ತಿ ಮನೆ ಮಠ ಬ್ಯಾಂಕ್ ಅಕೌಂಟ್ಸು ಎಲ್ಲ ಮುಟ್ಕೊಂಡು ಹಾಕಿದೆ ಅಂತ. ಈಗಲಾದರೂ ತಿಳ್ಕೊ, ಈ ಮದನ ಮೋಹನ ಅಂದ್ರೆ ಮಣ್ಣು ಹೆಂಟೇರಿಂದ ಕಲ್ಲು ಚಪ್ಪಡಿನ ಪುಡಿ ಪುಡಿ ಮಾಡುವಂತ ಭೂಪ. ಹಿತೇಶಿಗಳು ಅಂತ ತಿಳ್ಕೊಂಡಿದ್ಯೋ ಅವರೇ ನಿನ್ನ ಹಿತಶತ್ರುಗಳು ಅನ್ನೋದನ್ನ ಮರಿಬೇಡ. ಐ ಡೋಂಟ್ ನೀಡ್ ಯುವರ್ ಅಡ್ವೈಸ್. ಓಕೆ ಕಾರ್ಕಿ, ವಾಚ್ ಮ್ಯಾನ್ ಸರ್. ಇನ್ನೊಂದು ಖಾಲಿ ಪ್ಲೇಟ್ ಇಡುವಂತಿರಲ್ಲ, ಯಾಕೆ? ಯಾರೂಟಕ್ಕೆ ಬರ್ತಾರೆ ಅಂತ. ಆಗ ನಮ್ಮ ಆತ್ಮೀಯರು ಬರ್ತಾರೆ ಅಂತ. ಅಬ್ಬ, ಕಡುಬಿನ ಹೊತ್ತಿಗೆ ಪಿಡುಗು ಬಂದ ಹಾಗೆ ತಟ್ಟೆ ಹಾಕೋ ಹೊತ್ತಿಗೆ ಹೊಟ್ಟೆ ಹೊತ್ಕೊಂಡು ಬಂದೇ ಬಿಟ್ಟೆ. ಆ ತಟ್ಟೆ ಮುಂದೆ ಬೇಡ, ಅದ್ರ ಮುಂದೆ ಕೂತ್ಕೋ. ಈ ತಟ್ಟೆ ಯಾರಿಗೆ? ಕೃಷ್ಣನ್ಗೋಸ್ಕರ. ಇವತ್ತಲ್ಲ ನಾಳೆ ಅವ್ರು ಬರ್ತಾರೆ ಅಂತ ನನ್ನ ಆಸೆ. ಅಕ್ಕ ನೋಡಿದ್ಯಾ ನಿನ್ನ ಮಗಳು ಎಂತ ಹುಚ್ಚು ಹುಡುಗಿ ಅಂತ? ಆ ರಾಧಾಕೃಷ್ಣ ಇನ್ನೂ ಬರ್ತಾನೆ ಅಂತ ಕಾಯ್ತಿದ್ದಾಳೆ. ಏನಮ್ಮ ನೀನು, ಬೇರೆ ಹೆಣ್ಣಿನ ಸೆರಗಿನಲ್ಲಿ ಬಚ್ಚಿಟ್ಕೊಂಡಿರೋನು ಹೆಂಡತಿ ನೋಡಕ್ ಬರ್ತಾನ? ಶಾಂತಂ ಪಾಪಂ ಶಾಂತಂ ಪಾಪಂ, ಅವಳೀಗ ಬೇರೆ ಹೆಣ್ಣಲ್ಲಕ್ಕ, ಧರ್ಮ ಪತ್ನಿ, ಗ್ಯಾರಂಟಿ ತಾಳಿ ಕಟ್ತಾನೆ. ನಾನ್ ನಂಬಲ್ಲ. ಸಾಕ್ಷಿ ಇಲ್ಲದೆ ಯಾರು ನಂಬಲ್ಲ. ಎರಡು ತಿಂಗಳಿರು, ಸರಿಯಾದ ಸಾಕ್ಷಿ ನಾನ್ ತೋರಿಸ್ತೀನಿ. ರುಕು, ಇಲ್ಲದೇ ಇರೋ ಆಸೆ ಇಟ್ಕೊಂಡು ನಿನ್ ಜೀವನನ ನೀನೇ ಹಾಳು ಮಾಡ್ಕೋಬೇಡ. ಈಗಾಗ್ಲೇ ಲೇಟ್ ಆಯ್ತು ಅಂತ ಲಾಯರ್ ಹೇಳ್ತಿದ್ದಾರೆ, ಬೇಗ ಡೈವರ್ಸ್ ಮಾಡಿದ್ರೆ ನಿಂಗೂ ಒಳ್ಳೇದು. ನಾನ್ ಬದುಕಿರೋದು ಇವತ್ತಲ್ಲ ನಾಳೆ ಅವ್ರು ಬರ್ತಾರೆ ಅಂತ. ನೀನು ಸತ್ರು ಅವನ ಆ ಹುಡುಗಿನ ಬಿಟ್ಟು ಬರೋಲ್ಲ. ಇವತ್ತೋ ನಾಳೆನೋ ಖಂಡಿತ ಅವಳು ಕುತ್ತಿಗೆ ತಾಳಿ ಕಟ್ಟೆ ಕಟ್ತಾನೆ. ಈ ಮಾತು ನಿಜ ಆದ್ರೆ ನಮ್ಮಿಬ್ರ ಸಂಬಂಧ ಶಾಶ್ವತವಾಗಿ ಬಿಟ್ಟು ಹೋದಾಗೆ. ರುಕು, ನೀನ್ ಡೈವರ್ಸ್ ಕೊಡದೆ ಅವನ ಆ ಹುಡುಗಿ ಮದುವೆ ಮಾಡ್ಕೊಂಡ್ರೆ ನಮ್ ಗೌರವ ಏನಾಗುತ್ತೆ? ಅವನ್ ನಿನ್ ರಿಲೇಶನ್ಶಿಪ್ ಬಿಡೋದಕ್ಕಿಂತ ಮುಂಚೆ ನೀನೇ ಅವನ್ ರಿಲೇಶನ್ಶಿಪ್ ಬಿಟ್ಬಿಡು. ಅದ್ ತಪ್ಪಾಗುತ್ತೆ. ಹಾಗಾದ್ರೆ ಸಾಯೋವರೆಗೂ ಒಂಟಿಯಾಗಿ ಹೀಗೆ ಸಂಕಟ ಪಡ್ತಿರ್ತೀಯ ಏನೋ? ನಾನ್ ಹೇಳಿದ ಹಾಗಲ್ಲ. ಅವ್ರು ಅವನನ್ನ ಮದ್ವೆ ಮಾಡ್ಕೊಂಡಿದ್ದಾರೆ ಅಂತ ಸಾಕ್ಷಿ ಸಮೇತ ರುಜುವಾತ್ ಆಗೋದ್ರೆ ಆ ಕ್ಷಣನೇ ನಾನು ಡಯಸ್ ಪೇಪರ್ಸ್ಗೆ ಸೈನ್ ಹಾಕ್ತೀನಿ. ನನಗೆ ಈ ಊರೇ ಬೇಜಾರಾಗೋಗಿದೆ. ಮನಃಶಾಂತಿಗೋಸ್ಕರ ನಾಲ್ಕು ದಿನನಾದ್ರೂ ಎಲ್ಲಾದ್ರೂ ದೂರ ಹೋಗ್ಬೇಕು ಅಂತ ಆಸೆ. ನಿನ್ನ ಇಷ್ಟ. ಮದನ್, ಅವ್ನ ಊರ್ ಸುತ್ಕೊಂಡ್ ಬರೋಷ್ಟೊಳಗೆ ಕೃಷ್ಣನ್ ಮದುವೆ ಆಯ್ತು ಅನ್ನೋದಕ್ಕೆ ಸರಿಯಾದ ಸಾಕ್ಷಿ ಸಂಪಾದನೆ ಮಾಡಬೇಕು. ಆಗ್ಲೇ ನಿನ್ ಮದ್ವೆ ಸಾಧ್ಯ. ಜೂಲಿ, ನಿನಗೋಸ್ಕರ ತಿಪ್ಪಿನಲ್ಲಿ ಒಂದು ಚಿಕ್ಕ ತೆಂಗಿನ ತೋಟ ಇಟ್ಟಿದ್ದೀನಿ, ನಿನ್ನ ಹೆಸರಿಗೆ ಬರೆದು ಬಿಡ್ತೀನಿ. ನೀನ್ ನನ್ ಪ್ರೀತಿಸ್ತೀನಿ ಹೋದ್ರೂ ಪರವಾಗಿಲ್ಲ. ಜೂಲಿ, ನೀನ್ ನನ್ ಮಗನ ಎತ್ಕೊಂಡು ಓಡಾಡೋಂಗ ಆಗ್ಬಿಟ್ರೆ ಸಾಕು. ನಾನಪ್ಪ ಮಣ್ಣು ಹೆಂಟೇರಿಂದ ಕಲ್ಲು ಚಪ್ಪಡಿನ ಪುಡಿ ಪುಡಿ ಮಾಡುವಂತ ಭೂಪ. ಭೂಪಾನೋ ಬೆಪ್ಪಾನೋ, ಅದೇನ್ ಪುಡಿ ಪುಡಿ ಮಾಡೋದಕ್ಕೆ ಹೊರಟಿದ್ಯೋ ಅದನ್ನ ಮೊದ್ಲು ಹೇಳೋ. ಅಂತೂ ಇಂತೂ ಇವತ್ತ ಮಹದೇವಯ್ಯನ್ ಮನೇನ್ ಕಂಡಿಡದೆ ಬಿಟ್ಟಪ್ಪ. ಎಂಥ ಗಮನದಾರಿ ಕೆಲಸ ಮಾಡಿದ್ಯೋ. ಇವತ್ತು ನೀನ್ ನನ್ನ ಮಗನಾಗಿದ್ದಕ್ಕೆ ಸಾರ್ಥಕವಾಯ್ತು ಕಣೋ. ಮದನ,
ನಿನಗೋಸ್ಕರ ತಿಪ್ಟೂರಿನಲ್ಲಿ ಒಂದು ಚಿಕ್ಕ ತೆಂಗಿನ ತೋಟ ಇಟ್ಕೊಂಡಿದ್ದೀನಿ, ನಿನ್ನ ಹೆಸರಿಗೆ ಬರೆದು ಬಿಡ್ತೀನಿ. ಎಲ್ಲಿ ಜೀವ ಬರ್ರಿ? ಆಯ್ತು ಬರ್ರಿ, ಬೇಗ ಬಂದ್ಬಿಡ್ತೀನಿ, ಬಂದ್ಬಿಡ್ತೀನಿ ಬರ್ರಿ. ಒಳಗಡೆ ಬರಬಹುದ ಮಹದೇವಯ್ಯನವ್ರೆ? ನೀವ ಒಳಗಡೆ ಬಂದ್ರೆ ಮೈಲ್ಗೆ ಆಗಲ್ವಾ? ಚೇ, ಎಲ್ಲಾದ್ರೂ ಉಂಟಾ? ನಿಮ್ಮಂತ ಶುದ್ಧವಾದ ಮನಸ್ಸಿರೋ ಮನುಷ್ಯರು ವಾಸ ಮಾಡೋ ಈ ಜಾಗ ಮನೇನೆ ಅಲ್ಲ, ದೇವಸ್ಥಾನ. ದೇವ್ರಿಗೆಲ್ಲಾದ್ರೂ ಜಾತಿ ಇದೆಯಾ? ಅದರಲ್ಲೂ ನಿಮಗೆ ತುಂಬಾ ಹತ್ರವಾದವನು ಆ ದೇವ್ರು. ಓಹೋ, ಎಷ್ಟು ದಿವಸದಿಂದ ನಿಮ್ಮನ್ನು ಹುಡುಕ್ತಾ ಇದ್ದೀನಿ. ನೀವು ನನ್ನ ಹುಡುಕ್ಬೇಕಾದ ಅವಶ್ಯಕತೆನೇ ಇಲ್ಲ. ಕೋಪ ಮಾಡ್ಕೋಬೇಡಿ ಮಹದೇವಯ್ಯನವ್ರೆ, ಇಷ್ಟಕ್ಕೆ ನಮ್ಮ ನಿಮ್ಮ ಸಂಬಂಧ ಮುರಿದೋಗುತ್ತ್ಯಾ? ಆಮೇಲೆ ನಮ್ಮ ಮಗು ರಾಧ ಎಲ್ಲಿ ಕಾಣಿಸ್ತಾನೆ ಇಲ್ಲವಲ್ಲ. ಯಾರಪ್ಪ ಬಂದ್? ಏನು ಮರದ, ಎಷ್ಟು ಜನ್ಮಗಳಾಗೋಯ್ತಮ್ಮ ನಿನ್ನ ನೋಡಿ. ಯಾಗಿದ್ದೀಯಮ್ಮ? ದಯವಿಟ್ಟು ಇಲ್ಲಿಂದ ಹೋಗ್ತೀರಾ ಪ್ಲೀಸ್? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮಹದೇವಯ್ಯನವ್ರೆ, ಒಂದೇ ಒಂದು ಚಿಕ್ಕ ಸಹಾಯಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಏನ್ ಸಹಾಯ? ನಮ್ ಕೃಷ್ಣ ರುಕ್ಮಿಣಿ ಸಂಸಾರ ನುಚ್ಚು ನೂರಾಗೋಗಿದೆ. ಅದಕ್ಕೆ ಅದಕ್ಕೂ ನಮಗೂ ಏನು ಸಂಬಂಧ? ಕೃಷ್ಣ ಯಾರು, ರುಕ್ಮಿಣಿ ಯಾರು? ಕಷ್ಟ ಕಾಲದಲ್ಲಿ ಕೃಷ್ಣ ನಿಮಗೆ ಕೆಲಸ ಕೊಟ್ಟ, ಆಶ್ರಯ ಕೊಟ್ಟ, ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡ, ಅಂತವರಿಗೆ ಸಹಾಯ ಮಾಡಿ ಅಂತಂದ್ರೆ ನೀವ್ ಆಗಲ್ಲ ಅಂತೀರಾ? ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಆಗಿದ್ರೆ ನನ್ ಪ್ರಾಣ ಕೊಡಕ್ಕೂ ಸಿದ್ಧ. ಓ, ಪ್ರಾಣ ಕೊಡುವಂತ ದೊಡ್ಡ ತ್ಯಾಗ ಬೇಕಾಗಿಲ್ಲಮ್ಮ. ಮತ್ತೆ ನೀನು ಮದುವೆ ಮಾಡ್ಕೋಬೇಕು. ರಾಧನ ಮದುವೆಗೂ ಅವ್ರ ಸಂಸಾರ ಸರಿ ಹೋಗೋದಕ್ಕೂ ಏನ್ರಿ ಸಂಬಂಧ? ಕೃಷ್ಣ ರಾಧನ ಜೊತೆ ಓಡಾಡಿದ್ರಿಂದ ರುಕ್ಕು ತಪ್ಪು ತಿಳ್ಕೊಂಡಿದ್ದಾಳೆ. ಕೃಷ್ಣನಿಗೆ ತನ್ನ ಮೇಲೆ ಪ್ರೀತಿ ಇಲ್ಲ, ರಾಧೆ ಮೇಲೆ ಇರೋದನ್ನ ತೀರ್ಮಾನಕ್ಕೆ ಬಂದಿದ್ದಾಳೆ. ಅದು ತಪ್ಪು ಅಂತ ನೀವು ಹೇಳಬಾರ್ದೇನೋ? ನಾವ್ ಎಷ್ಟು ಹೇಳಿದ್ರು ತಾನೇ ಏನು, ರಾಧಾ ಕೃಷ್ಣ ನಿನ್ನೂ ಪ್ರೀತಿಸ್ತಿದ್ದಾಳೆ, ಅದಕ್ಕೆ ಅವಳಿನ್ನೂ ಮದುವೆ ಆಗಿಲ್ಲ ಅನ್ನೋ ಅನುಮಾನ ನಮ್ ರುಕ್ಕು ಮನಸ್ಸು ತುಂಬಾ ತುಂಬಿಕೊಂಡಿದೆ. ಆ ಅನುಮಾನ ದೂರ ಆಗ್ಬೇಕಾದ್ರೆ ರಾಧಾ ಇನ್ಯಾರನ್ನಾದ್ರೂ ಮದುವೆ ಆಗಲೇಬೇಕು. ಅದಿಲ್ಲ ಅಂದ್ರೆ ನಮ್ ರುಕ್ಕು ಮನಸ್ಸಲ್ಲಿರೋ ಅನುಮಾನ ಹೋಗಲ್ಲ, ಕೃಷ್ಣನ್ ಸಂಸಾರ ನೆಟ್ಗಾಗಲ್ಲ. ಇಲ್ಲ, ಹಾಗಾಗೋದಕ್ಕೆ ನಾನ್ ಬಿಡೋದಿಲ್ಲ. ಕೃಷ್ಣ ರುಕ್ಮಿಣಿ ಸುಖವಾಗಿರೋದಕ್ಕೆ ನಾನೇನ್ ಮಾಡಕ್ಕೂ ಸಿದ್ಧ. ನೋಡಿ, ನಮ್ಮ ರಾಧನಗೊಂದು ಮದುವೆ ಮಾಡಬೇಕು ಅಷ್ಟೇ ತಾನೇ. ಮದುವೆ ಸೆಟ್ಲ್ ಆದ ಕೂಡಲೇ ಹೇಳಿ ಕಳಿಸ್ತೇನೆ, ತಾವಿನ ದಯಮಾಡಿಸಿ. ಮಹದೇವಯ್ಯನವರೇ, ರಾಧನ ಮದುವೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ರುಕ್ಮಿಣಿ ಸಂಸಾರ ಸರಿ ಹೋಗುತ್ತೆ. ಮದುವೆ ಅಂದ್ರೆ ಹುಡುಗಾಟವೇನ್ರಿ? ಬೇಕಂದಾಗ ಮಾಡಿ ಮುಗಿಸೋದಿಕ್ಕೆ. ಗಂಡು ಬೇಡವೆ, ಹಣ ಬೇಡವೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಚಿನ್ನದಂತ ಹುಡುಗ, ನಮ್ಮ ರಾಧಾಗೆ ಹೇಳಿ ಮಾಡಿಸ್ದಂತ ಜೋಡಿ. ಇನ್ನು ಹಣದ ಯೋಚನೆ ನಿಮಗೆ ಬೇಡವೇ ಬೇಡ, ಅದ್ ನನಗೆ ಬಿಟ್ಬಿಡಿ. ಹಣದಾನ ನಾನು ಮಾಡ್ತೀನಿ, ಕನ್ಯಾದಾನ ನೀವು ಮಾಡಿ. ನಿಮ್ ವಿಷಯ ನಿಮ್ ಸಂಸಾರ ವಿಷಯ ತಿಳಿತು, ನಿಮ್ಮಂತ ಒಳ್ಳೆಯವ್ರಿಗಿಂತ ಅನ್ಯಾಯ ಆಗ್ಬಾರ್ದಿತ್ತು. ಜೀವನ ಹೀಗೆ ಇರಬೇಕು ಅನ್ನೋದು ನಮ್ ಕೈಲಿಲ್ವಲ್ಲ, ಹ್ಯಾಕ್ ಬಂದ್ರೆ ಹ್ಯಾಕ್ ತಗೋಬೇಕು. ಹಾ, ಅಂದಾಗೆ ನೀವ್ ಹೇಗಿದ್ದೀರಾ ವಿಜಯ್? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಸರ್. ಅವತ್ ನೀವು ಒಂದು ಬೋಟ್ ಕೊಟ್ರಿ, ಅದರಿಂದ ಇವತ್ತು 6 ಬೋಟ್ ಯಜಮಾನ ಆಗಿದ್ದೀನಿ. ತುಂಬಾ ಸಂತೋಷ ಸರ್. ನಂದೊಂದು ಸ್ಮಾಲ್ ರಿಕ್ವೆಸ್ಟ್, ನೀವ್ ಹೀಗೆ ನನಗೆ ಗೊತ್ತಿಲ್ಲದೇನೆ ನನ್ನ ಕೈ ಕೈಯಲ್ಲಿ ಕೆಲಸ ಮಾಡೋದು ಶ್ರೇಯಸ್ಸಲ್ಲ. ನೀವು ಒಪ್ಕೊಳ್ಳೋದಾದ್ರೆ ನಂದೊಂದು ಬೋಟ್ ನಾ ನಿಮ್ಗೆ. ಚಚೆ ಬೇಡಿ ವಿಜಯ್, ಬೆವರು ಸುರಿಸಿ ಸಂಪಾದನೆ ಮಾಡೋದ್ರಲ್ಲಿ ಆನಂದ ಸಿಗುತ್ತೆ ಸರ್. ಪ್ಲೀಸ್ ಬೇಡಿ ವಿಜಯ್, ದಯವಿಟ್ಟು ನಂಗೆ ಬಲವಂತ ಮಾಡಬೇಡಿ, ನಾ ಬರ್ತೀನಿ. Thank you.
ಫಸ್ಟ್ ನೈಟ್ ನಲ್ಲಿ ಹಾಲು ಕುಡಿಯೋದು ಹಳೆ ಪದ್ಧತಿ, ಹೆಂಡ ಕುಡಿಯೋದು ಲೇಟೆಸ್ಟ್ ಪದ್ಧತಿ. ಅರ್ಧಾಂಗಿಗೆ ಅರ್ಧ ಕೊಡೋಣ ಅಂದ್ರೆ ಬೇಡ ಅಂತೀಯಲ್ಲ ಚಿನ್ನ, ನಿನಗೆ ಇಲ್ಲ ಆನಂದನೆಲ್ಲ ನಾನೇ ಸುರ್ಕಂತೀನಿ. ಮೊದಲನೇ ರಾತ್ರಿ ಮೈ ತುಂಬ ಸೀರೆ ಉಟ್ಕೊಂಡಿದ್ರೆ ಸರ್ಸಾಡಕ್ಕಾಗತ್ತೇನೆ. ನನ್ನ ಜೀವನ ಇದೇ ರೀತಿ ಸಾಗ್ತಾ ಇತ್ತು. ನಮ್ಮ ತಂದೆ ಇದೇ ಯೋಚನೆಯಲ್ಲಿ ಕೊರಗ್ತಾ ಇದ್ರು. ಅವರು ಒಂದಿನ ಮನೆಗೆ ಬಂದ್ರೆ ಬಹಳ ದಿವಸ ಬರ್ತಾನೆ ಇರಲಿಲ್ಲ. ಅವ್ರಿಗೆ ಯಾವಾಗ ದುಡ್ಡಿನ ಅವಶ್ಯಕತೆ ಇರ್ತಿತ್ತು? ಅಪ್ಪ ಮಗಳಿಬ್ರು ಸೇರ್ಕೊಂಡು ತಿಂಗಳ ಸಂಬಳ ಪೂರಾ ತಿಂದು ತೆಗಬೇಕು ಅಂತಿದ್ದೀರೇನು? ಅಳಿ ಅಂದ್ರೆ ಎಲ್ಲ ನೀವೇ ತಗೊಂಡ್ಬಿಟ್ರೆ ಸಂಸಾರ ನಡೆಯೋದು ಹೇಗೆ? ನಾಯ್ ಮುದುಕ ಮುಚ್ಚ ಬಾಯ್. ನನ್ನ ಮನೆಯಲ್ಲಿ ಮಾಡ್ಕೊಳಕ್ ಮುಂಚೆನೆ ಇದನ್ನ ಯೋಚನೆ ಮಾಡ್ಲಿಲ್ವಾ? ಹೆಂಡತಿ ದುಡಿದ ಹಣಕ್ಕೆ ಗಂಡನಿಗೆ ಹಾಕಿರೋದು ನಾಯ್ಕ್. ಒಂದೇ ತಾರೀಕು ಬಂತು ಅಂದ್ರೆ ಹಾಲ್ನವ್ರಿಗೆ, ಮೊಸರಿನವ್ರಿಗೆ, ರೇಷನ್ ಅಂಗಡಿ ಅವ್ರಿಗೆ ಇವ್ರಿಗೆಲ್ಲ ದುಡ್ಡು ಕೊಡ್ಬೇಕು. ಇದಕ್ಕೆಲ್ಲ ಏನ್ ಮಾಡೋದು? ಮನೆ ಖರ್ಚು ಕಾಸಿಲ್ದೆ ನಾವು ಹೊಟ್ಟೆಗಿಲ್ದೆ ಸಾಯ್ಬೇಕಾ? ನೀನ್ ಸತ್ರ ಗಣ ಲೈ ಎಲ್ಲ ಸರಿ ಹೋಗೋದು. ತಗೊಂಡೋಗಿ ಸಂಬಳ ಹೋಯ್ತಲ್ಲ ಅಂತ ಸಂಕಟ ಪಡ್ಲಿಲ್ಲ, ಕಷ್ಟ ಬಂತಲ್ಲ ಅಂತ ಕೊರಗ್ಲಿಲ್ಲ. ನನ್ನ ಸ್ಥಿತಿ ಹೇಗಿದ್ರು ಸರಿ, ನೀವು ರುಕ್ಮಿಣಿ ನೆಮ್ಮದಿಯಾಗಿರ್ಬೇಕು ಅಂತ ಅನ್ಕೋತಿದ್ದೆ. ಅವತ್ತೊಂದಿನ ಆರನ್ ಕೇಳೆ ಹೊಟ್ಟೆಲ್ ಮಗುನ ಇಟ್ಕೊಂಡೆ, ದೇವ್ರು ಕೊಟ್ಟಿದ್ದು ನಾನೇನ್ ಮಾಡ್ಲಿ? ಆ ಪರಮಾತ್ಮ ಕೊಟ್ಟ ಪ್ರಸಾದನ ಅದೇ ಆ ಕೃಷ್ಣ ಪರಮಾತ್ಮ ಕೊಟ್ಟಿತ್ತಾನೆ? ಯಾಕೆ ಸುಮ್ಮನಾದೆ? ಇನ್ನು ಆ ಹಳೆಗಡ್ಡನ್ನು ಬಿಟ್ಟೇ ಇಲ್ವಾ? ಅವ್ರು ದೇವ್ರಂತ ಮನುಷ್ಯರು, ಯಾಕಿಂತ ಕೆಟ್ಟ ಮಾತಾಡ್ತೀರಾ? ಯಾಕೆ ಮಾತಾಡಬಾರದು? ಈ ಗಂಡನಿಗಿಂತ ಆ ಮಿಂಡಾನೇ ಹೆಚ್ಚಾದ್ರೆ ಅವತ್ ನನ್ ಮೇಲೆ ಕೋಪ ಮಾಡ್ಕೊಂಡು ಹೋದವರು. ತುಂಬಾ ದಿವಸ ಆದ್ರೂ ಮನೆಗ್ ಬರ್ಲೇ ಇಲ್ಲ, ಹೋದ್ರೆ ಹೋಗ್ಲಿ ಅಂತ ನಮ್ ತಂದೆನೂ ಸುಮ್ನಿರ್ಲಿಲ್ಲ. ಅವ್ರನ್ನ ಹುಡ್ಕೊಂಡು ಅಲ್ಲಿ ಶುರು ಮಾಡಿದ್ರು. ಯಾರೋ ಒಬ್ರು ನಿಮ್ಮ ಅಳಿಯ ಆ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರಂತೆ. ಏನಂದ್ರೆ ಚಿಕ್ಕಣ್ಣ ನಿನ್ನ ಅಳಿಯನ? ನನ್ನ ಗಂಡ ಕಣಯ್ಯ, ನಂಗೆ ಮೂರು ಮಕ್ಕಳಿವೆ. ನನ್ನ ಮಗಳ ಬಾಳ್ನ ಹಾಳು ಮಾಡಿಬಿಟ್ಟಿಯಲ್ಲ. ನನ್ನ ಬಾಳನ್ನ ಬೆಳಕ್ ಮಾಡೋದಕ್ಕೋಸ್ಕರ ನಿನ್ನ ಬದುಕನ್ನೇ ಮೇಣದ ಬತ್ತಿಯಾಗಿ ಉರಿಸ್ಬಿಟ್ಟೆ. ಯಾಕೆ ರಾಧ, ಯಾಕೀಗ ಮಾಡ್ದೆ? ಕೃಷ್ಣ ರುಕ್ಮಿಣಿ ದೇವಿ ಗಂಡ ರಾಧೆಗೆ
ದೇವ್ರು. ಆ ದೇವ್ರ ಮುಂದೆ ದೀಪವಾಗಿ ಉರಿಯೋ ಭಾಗ್ಯ ಎಲ್ಲರಿಗೂ ಸಿಗುತ್ತಾ? ದಾದಾ, 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 ಡಾಕ್ಟರ್, ನಿನ್ನ ಜೀವನ ಈಗ ಆಗಬಾರ್ದಾಗಿತ್ತು. ಕೃಷ್ಣ ಮದ್ವೆ ಮಾಡ್ಕೊಂಡ್ರ? ಕಂಡವ್ರೆ ನೋಡಿದ್ರು ಬಾಯ್ ಹೇಳು. ಅವರಿಬ್ರಿಗೂ ಒಂದ್ ಮಗು ಬೇರೆ ಆಗಿದೆ. ಏನಮ್ಮ ನಾನು ಸುಳ್ಳು ಹೇಳಿ ಸತ್ಮೇಲೆ ಯಾವ ನರ್ಕಕ್ ಹೋಗ್ಲಮ್ಮ? ಬೇಕಾದ್ರೆ ನೋಡಮ್ಮ, ನೀನ್ ಪ್ರತ್ಯಕ್ಷ ನೋಡಿದ್ಮೇಲೆ ಮೊದಲು ಡೈವರ್ಸ್ ಕೊಡು, ಆಮೇಲೆ ನಾವ್ ನೋಡ್ಕೋತೀವಿ. ನಾನ್ ಕಣ್ಣಾರೆ ನೋಡೋವರೆಗೂ ಯಾವ ನಿರ್ಧಾರಕ್ಕೂ ಬರಲ್ಲ. ಈಗಲಾದ್ರೂ ನಾವು ಹೇಳಿದ್ದು ನಿಜ ಅಂತ ಗೊತ್ತಾಯ್ತಾ? ಮುಂದೆ ಏನ್ ಮಾಡ್ಬೇಕು ಅಂತ ನೀನೆ ಯೋಚನೆ ಮಾಡಿ ನಿರ್ಧಾರ ಮಾಡು. ಯುವರ್ ಆನರ್, ನನ್ನ ಬಾಳಿನ ಪುಸ್ತಕದ ಪ್ರತಿ ಅಧ್ಯಾಯನೂ ನಾನು ವಿವರವಾಗಿ ತಿಳಿಸಿದ್ದೀನಿ. ಯಾವ ರೀತಿ ಉತ್ಪ್ರೇಕ್ಷಣೂ ಇಲ್ಲದೆ ನಡೆದದನ್ನ ನಡೆದಾಗ ಹೇಳಿದ್ದೀನಿ. ಜೀವನದಲ್ಲಿ ಇಚ್ಛಾ ಪ್ರಾರಬ್ಧ, ಅನಿಚ್ಛಾ ಪ್ರಾರಬ್ಧ, ಪರೇಚ್ಛಾ ಪ್ರಾರಬ್ಧ ಅಂತ ಮೂರು ತರ ಗ್ರಹಚಾರಗಳು ಮನುಷ್ಯನ ಕಾಡುತ್ತಾ ಇರುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ನನ್ನ ಬಾಳಿನಿಂದ ನನಗಾಗ್ತಿರೋ ಜನ ತಂದಾಕ್ತಾರ ತೊಂದರೆಗಳೇ ಹೆಚ್ಚು. ಇವರ ನೀವು ತಿಳಿದವರು ನ್ಯಾಯಮೂರ್ತಿಗಳು, ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಬೇಡ್ಕೊತೀನಿ. ಯುವರ್ ಆನರ್, ಈ ಆಪಾದಿತ ಮೊದಲನೇ ಹೆಂಡತಿಗೆ ಡೈವರ್ಸ್ ಕೊಡ್ದೇನೆ, ಇನ್ನೊಬ್ಬಳಿಗೆ ತಾಳಿ ಕಟ್ಟಿರೋದಕ್ಕೆ ನಮ್ಮಲ್ಲಿ ಸಾಕ್ಷ್ಯಾಧಾರಗಳಿವೆ. ಅದನ್ನ ತಮ್ಮಂದೇ ಇಡೋದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಯುವರ್ ಆನರ್, ನನ್ನ ಕ್ಲೈಂಟ್ ಮಿಸ್ಟರ್ ಕೃಷ್ಣ ಅವ್ರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಮಿಸ್ಟರ್ ವಿಜಯ್ ಕೊಟ್ಟಿರೋ ಶ್ಯೂರಿಟಿ ಸೆಕ್ಯೂರಿಟಿ ಪೇಪರ್ಸ್ ಇದರಲ್ಲಿದೆ. ತಾವು ದಯವಿಟ್ಟು ಅವ್ರನ್ನ ಜಾಮೀನ್ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ದ ಬೇಲ್ ಈಸ್ ಗ್ರಾಂಟೆಡ್ ಅಂಡ್ ದ ಕೋರ್ಟ್ ಈಸ್ ಅಡ್ಜರ್ನ್. ಕೃಷ್ಣ, ಜಾಮೀನ್ ಮೇಲೆ ಬಿಡುಗಡೆ ಆದೆ ಅಂದ ಮಾತ್ರಕ್ಕೆ ನೀನು ಗೆದ್ದೆ ಅಂತ ತಿಳ್ಕೊಂಬಿಡ. ಈ ಮದನ ಮೋಹನ ಯಾರು? ಮಣ್ಣು ಹೆಂಟೆನಿಂದ ಕಲ್ಲು ಚಪ್ಪಡಿನ ಪುಡಿ ಪುಡಿ ಮಾಡೋ ಭೂಪ ಗೊತ್ತಾ? ಈ ತರಲೆ ಕೃಷ್ಣನ್ನ ಶ್ರೀಕೃಷ್ಣ ಜನ್ಮಸ್ಥಾನ ಕಳಿಸೋದಕ್ಕೆ ನಾನು ಹುಟ್ಟಿರೋದು. ಮದ್ವೆ ಮಾಡ್ಕೊಂಡಿರಿ ರಾಧನ್ ಜೊತೆ, ಹಾಯಾಗಿರ್ಬೇಕು ಅಂತ ತಾನೆ? ರುಕ್ಕು, ಏನ್ ಹೇಳ್ತಾ ಇದೀಯ? ನಾಟಕ ಆಡಕ್ ನೋಡ್ತೀರಾ? ಆಗಿರೋ ಮದ್ವೆ
ಹೇಳ್ತೀರಾ? ಇದಕ್ಕೇನು ಹೇಳ್ತೀರಾ? ಸಿದ್ಧ ಅನ್ನೋದಕ್ಕೆ ಈ ಫೋಟೋನ ಸೃಷ್ಟಿ ಮಾಡಿರೋದೇ ಸಾಕ್ಷಿ. ನಾಳೆ ತುಂಬಿದ ಕೋರ್ಟ್ನಲ್ಲಿ ಎಲ್ಲರ ಮುಂದೆ ಈ ಫೋಟೋ ತೋರಿಸಿದ್ರೆ ನಿನ್ನ ಮಾನ ಏನಾಗುತ್ತೆ? ಜನ ಏನಂತಾರೆ? ನಿಮ್ ಸಂತೋಷಕ್ಕಿಂತ ಹೆಚ್ಚೇನಲ್ಲ ಜನ ನನ್ನ ಅನ್ನೋದು. ರಾಧಾ, ರಾಧಾ ನನ್ನ ದೇವರಲ್ಲ, ಮನುಷ್ಯ, ಸಾಧಾರಣ ಮನುಷ್ಯ. ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋ ನಿನಗೆ ಹೆಜ್ಜೆ ಹೆಜ್ಜೆಗೂ ಅನ್ಯಾಯ ಆಗ್ತಿದ್ರು ಅದನ್ನು ತಡ್ಕೊಳ್ಳೋ ಶಕ್ತಿ ನಿನಗಿದೆ, ಆದ್ರೆ ನನಗಿಲ್ಲ. ಅದಕ್ಕೇನ್ ಮಾಡ್ತೀರಾ? ಅವರು ಯಾವುದನ್ನ ನಡೆದಿದೆ ಅಂತ ಹೇಳ್ತಿದಾರೋ ಅದು ನಾನು ಹೌದು ಅನ್ನಿಸ್ಬಿಡ್ತೀನಿ. ನಾನು ಇವತ್ತೇ ನಿಂಗೆ ತಾಳಿ ಕಟ್ಬಿಡ್ತೀನಿ. ನಾಳೆಯಿಂದ ಈ ಜನರ ಮುಂದೆ ಧೈರ್ಯವಾಗಿ ಓಡಾಡ್ಬೋದು. ನನ್ನ ಹೆಂಡತಿ ಅನ್ನಿಸ್ಕೊಂಡು ಈ ಸಮಾಜದಲ್ಲಿ ತಲೆ ಎತ್ಕೊಂಡು ಬಾಳ್ಬೋದು. ನಾನು ತಲೆ ಎತ್ಕೊಂಡು ಬಾಳೋದಕ್ಕೆ ನೀವು ನನಗೆ ಕೊಟ್ಟ ತಾಳಿ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾನು ಏನು ಮಾಡಬೇಕು ರಾಧಾ? ನೀವು ರುಕ್ಮಿಣಿ ಜೊತೆ ಬಾಳ್ಬೇಕು. ಬಿರುಗಾಳಿಗೆ ಸಿಕ್ಕಿರೋ ನಿಮ್ಮ ಸಂಸಾರದ ಹಡಗು ಸುಖವಾಗಿ ದಡ ಸೇರ್ಬೇಕು. ದಾದಾ, ಈ ಆದರ್ಶಗಳೆಲ್ಲ ಉಪದೇಶ ಮಾಡೋಕ್ ಚೆನ್ನ, ಆದ್ರೂ ಅನುಸರಿಸೋಕಲ್ಲ. ನಾಳೆ ಅವರು ಕೋರ್ಟ್ನಲ್ಲಿ ಫೋಟೋಗಳನ್ನ ತೋರ್ಸಕ್ಕಿಂತ ಮುಂಚೆ ನಮ್ಮಿಬ್ಬರು ಮದುವೆ ಮುಗಿದಿರ್ಬೇಕು. ಏನ್ ವಿಷಯ? ಒಂದು ಅರ್ಜೆಂಟ್ ವಿಷಯ, ಮನೆ ಕೂತ್ಕೊಳ್ಳಿ. ರಾಯ್ರೇ, ನಿಮ್ ಮಗ ಹೇಳ್ದಾಗೆ ಮದುವೆ ಫೋಟೋದಲ್ಲಿದ್ದ ಚಿಕ್ಕಣ್ಣನ ಮುಖ ತೆಗೆದು ಕೃಷ್ಣನ್ ಮುಖ ಕಾಣಿಸುವಾಗ ಮಾಡಿದೆ. ಅದನ್ನ ನೀವು ತಗೊಂಡೋಗಿ ರುಕ್ಮಿಣಿಗೆ ತೋರಿಸಿ ಆಕೆ ಗಂಡನ ರೋಷ ಬರ ಹಾಗೆ ಮಾಡಿದ್ರಿ. ಈಗ ಆಕೆ ಡೈವರ್ಸ್ ತಗೋತಾರೆ, ಆಗ ಆಕೆ ತಂದೆ ಆಸ್ತಿಗೆ ಅವರ ಯಜಮಾನಿ ಆಗ್ತಾರೆ. ಆಗ್ಲಿ, ನಿನಗೇನು ಕಷ್ಟ? ಅಯ್ಯೋ ಭ್ರಷ್ಟ, ಕೆಲಸಕ್ಕೆ ತಕ್ಕ ಕೂಲಿ ಬೇಡ್ವೇನು? 10 ರೂಪಾಯಿ ಕೆಲಸಕ್ಕೆ 10,000 ಕೊಡ್ತೀವಲ್ಲ, ಅದ್ ಸಾಲ್ದ? ಸಾಲ್ದು, ನಾವು ಕೊಡೋದೇ ಅಷ್ಟು. ಬೇಕಾದ್ರೆ ತಗೋ, ಬೇಡ ಅಂದ್ರೆ ಬಿಡು. ಹಾಗೆ ಬಿಡ್ತೀನ ರಾಯ್ರೆ, ಇಲ್ಲಿ ನೋಡಿ, ಇನ್ನೂ ಒಂದ್ ನೋಡಿ, ಇದನ್ ರುಕ್ಮಿಣಿ ಕೊಡ್ತೀನಿ, ನಿಮ್ ಯೋಗ್ಯತೆ ಏನು ಅಂತ ತೋರಿಸ್ತೀನಿ. ಸಮಯ ನೋಡಿ, ನಮ್ ಮುಂದೆ ಹೆಡೆ ಬಿಸ್ತೀಯನು ನಾಗಪ್ಪ. ನೀ ನಾಗ ಆದ್ರೆ ನಾನ್ ಗರುಡ ಕಣೋ. ಒಂದೇ ಗುಂಡು ಉತ್ತ ಸವಾರಿ ಆಗ್ಬಿಡ್ತೀಯ. ಎಲ್ಲಾ ಮುದಿಗೂಬೇ ನನ್ನ ಮಗನೇ, ನೀನು ಗರುಡ ಆದ್ರೆ ನಾನ್ ಅದ್ರ ಮೇಲೆ ಸವಾರಿ ಮಾಡೋ ನಾರಾಯಣ ಕಣೋ. ನೀನು ನಿನ್ ಮಗ ಹೇಳಿದ ಮನೆ ಹಾಳ್ ಪ್ಲಾನ್ನ ಕ್ಯಾಸೆಟ್ ನಲ್ಲಿ ರೆಕಾರ್ಡ್ ಮಾಡಿ ಈ ಫೋಟೋ ನೆಗೆಟಿವ್ ಸಮೇತ ನನ್ನ ಸ್ನೇಹಿತರಿಗೆ ಕೊಟ್ಟಿದ್ದೀನಿ. ಇನ್ನು 1/2 ಗಂಟೆಯಲ್ಲಿ ಅದು ಪೊಲೀಸ್ ಸ್ಟೇಷನ್ ರವಾನೆ ಆಗುತ್ತೆ. ಅಯ್ಯೋ ದ್ರೋಹಿ. ದ್ರೋಹಿ ಅಲ್ಲ, ವ್ಯಾಪಾರಿ, ಬಿಸ್ನೆಸ್, ದಟ್ಸ್ ಆಲ್. ನಾಗಪ್ಪ, ನೀವು ಒಂದು ಹೆಡೆ ಆವಲ್ಲ, 7 ಹೆಡೆ ಸರ್ಪ. ನಿನಗೆ ಪುಂಗಿ ಬಾರಿಸೋ ಯೋಗ್ಯತೆ ನಮಗಿಲ್ಲ. ದಯವಿಟ್ಟು ಆ ಕ್ಯಾಸೆಟ್ನು ನೆಗೆಟಿವ್ಸ್ ಕೊಟ್ಬಿಡು. 50,000 ರೂಪಾಯಿ ಕೊಡ್ತೀನಿ. ಸಾಲ್ದು 1,00,000. ಅಷ್ಟೇನಾ? 2,00,000. ತುಂಬಾ ಕಮ್ಮಿ. 3,00,000. ಕೇವಲ 3,00,000ಕ್ಕೆ 3 ಜನಕ್ಕೂ 3-3 ವರ್ಷ ಕಠಿಣ ಶಿಕ್ಷೆ ಆಗೋದನ್ನ ತಪ್ಸಕ್ಕಾಗುತ್ತಾ? 5,00,000 ತಗೋಪ್ಪ, ಅದನ್ನ ಕೊಟ್ಬಿಡು. ಸಾಲ್ದು ಅನ್ಬೇಡ, ವಿಷಯ ಇರ್ದಾಗ ರೇಟ್ ಏರ್ಸ್ಬೇಡ, ಹಾರ್ಟ್ಗೆ ಅಟ್ಯಾಕ್ ಆಗುತ್ತೆ. ಯಾವುದಕ್ಕೂ ಜೊತೆಗಿರ್ಲಿ 5,00,000 ರೂಪಾಯಿ ತಗೊಂಡ್ ಬಂದಿದ್ದೀರಿ, ಇದನ್ನ ಇಟ್ಕೊಂಡು ಕ್ಯಾನ್ಸಲ್ ನೆಗೆಟಿವ್ಸ್ ಕೊಟ್ಬಿಡು. ನೀವು ದಗಲಬಾಜಿ ನನ್ ಮಕ್ಕಳು, ನಿಮ್ಮನ್ನ ನಂಬಕ್ಕಾಗಲ್ಲ. ಎದ್ರೆ ಕಾಲ್ ಹಿಡಿತೀರಾ, ಬಗ್ಗದ್ರೆ ಜುಟ್ ಹಿಡಿತೀರಾ. ಮೊದ್ಲು ಕೈನಲ್ಲಿರೋ ಪಿಸ್ತೂಲ್ನ ಬಿಸಾಕ್. ಅಪ್ಪ, ನಿನ್ನ ಭಕ್ತಾದಿಗಳು ನಿನ್ನ ದರ್ಶನಕ್ಕಾಗಿ ಬಾಯಿ ಬಾಯಿ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಬಾರಪ್ಪ ಕೃಷ್ಣ, ನೀ ಬೇಗನೆ ಬಾರೋ. ಪಕ್ಷಾಂತರ ಮಾಡ್ತೀಯನೋ ಪಾಪಿ. ಪಕ್ಷಾಂತರ ಅಲ್ಲ ಕಣೋ ಮನ್ಮಥ, ಹಣಕ್ಕೋಸ್ಕರ ಮನುಷ್ಯರನ್ನ ಕೊಂದು ಅವ್ರ ಹೆಣ ತಿನ್ನೋ ನಿನ್ನಂಥ ರಣಹತ್ತುಗಳನ್ನ ಬೇಟೆ ಆಡೋ ಉಪಾಯ. ನೀವಾಡಿರೋ ಒಂದೊಂದು ಮಾತುಗಳು ಕ್ಯಾಸೆಟ್ನಲ್ಲಿ ರೆಕಾರ್ಡ್ ಆಗಿದೆ. ಕಚಡ ನನ್ನ ಮಕ್ಕಳ, ನೀವು ಮಾಡಿರೋ ಹಲ್ಕಾ ಕೆಲಸದಿಂದ ಒಂದಲ್ಲ 3-3 ಜನರ ಜೀವನ ಹಾಳಾಗೋಗಿದೆ. ಮನುಷ್ಯ ನೀವು,
ಈ ಮದನ ಮೋಹನ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯ? ಮಣ್ಣ ಹೆಂಟೆನಿಂದ ಕಲ್ಲು ಚಪ್ಪಡಿನ ಪುಡಿ ಪುಡಿ ಮಾಡುವಂತ ಭೂಪ ಗೊತ್ತಾ? ಕಲ್ಚಪ್ಪಿ ಸಾವಾಸ ಏನು ಅಂತ ಗೊತ್ತಾಯ್ತಾ? ಇನ್ನೊಂದು ಸ್ವಲ್ಪ ಹೊತ್ತಿಗೆ ವಿಜಯ್ ಪೊಲೀಸ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅವ್ರು ನಿಮ್ಮನ್ನ ಜಡಿದು ಪುಡಿ ಪುಡಿ ಮಾಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ನನ್ನಪ್ಪ. ನಾನು ನಂಬಲ್ಲ, ಇದ್ರಲ್ಲೇನೋ ಒಳಸಂಚಿದೆ. ಫೋಟೋ ಹೇಗೆ ಸುಳ್ಳಾಗುತ್ತೆ? ಇದು ನೀನು ಅನಿಷ್ಠ ಮುಖ ಅಲ್ವಾ? ಇದು ನನ್ನ ಕೃಷ್ಣನ್ ಮುಖ ಅಲ್ವಾ? ನನ್ ಮಾತ್ ನಂಬಿ, ಕೃಷ್ಣ ಯಾವತ್ತಿದ್ರು ನಿಮ್ಮವರೇ. ಮಾತ್ನಲ್ಲಿ ನಮ್ಮವರು, ಬೆಡ್ರೂಮ್ ನಲ್ಲಿ ನಿಮ್ಮವರು. ದಯವಿಟ್ಟು ಹಾಗೆಲ್ಲ ಅನ್ಬೇಡಿ. ನನಗೂ ಕೃಷ್ಣನ್ಗೂ ಖಂಡಿತ ಮದ್ವೆ ಆಗಿಲ್ಲ. ಮದ್ವೆ ಆಗದೆ ಈ ಮಗು ಹೇಗೆ ಆಯ್ತು? ಆಕಾಶದಿಂದ ಬಿತ್ತೇನು? ನನಗೂ ಚಿಕ್ಕಣ್ಣನ್ಗೂ ಮನ್ಮತ್ರ ಇರೇ ನಿಂತ್ಕೊಂಡು ಮದ್ವೆ ಮಾಡಿದ್ರು. ಶಟ ದುಡುಕಿ, ನಿಮ್ ಬಾಳ್ನ ನೀವೇ ಹಾಳು ಮಾಡ್ಕೋಬೇಡಿ. ಕೃಷ್ಣ ನನಗೆ ದೇವ್ರಿದ್ದಾಗೆ, ನೀವಿಬ್ರು ಇರೋ ಮನೆ ನನ್ ಪಾಲಿಗೆ ದೇವಸ್ಥಾನ ಇದ್ದಾಗೆ, ನಾನು ಯಾವತ್ತೂ ನಿಮ್ಗೆ ದ್ರೋಹ ಮಾಡಿಲ್ಲ. ನನ್ ಮಗು ಮೇಲೆ ಆನೆ ಇಟ್ಟು ಹೆಚ್ಚಿದ್ದೀನಿ. ಮಾನಗೆ ಹೆಣ್ಣಿಗೆ ಪ್ರಮಾಣ ಬೇರೆ ಕೇಳು. ಇನ್ನೊಂದು ಕ್ಷಣ ನೀನ್ ಇಲ್ಲಿದ್ರು ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಗೆಟ್ ಔಟ್, ಐ ಸೇ ಯು ಗೆಟ್ ಔಟ್. Thank you.
ಕಳ್ಸ್ಕೊಡಿ, ಸಂತೋಷವಾಗಿ ಕಳ್ಸ್ಕೊಡಿ.